ಹೇಳಿದು, ಮನೆತನ ನಮ್ಮ ಕುಲ ಅತ್ಯಂತ ಶ್ರೇಷ್ಠವಾದದ್ದು. ನಾವು ಯಾವ ಗೋತ್ರಜರು ಅಂತ ಹೇಳುವಾಗ ನಾವು ಹೇಳುತ್ತೇವೆ ವಶಿಷ್ಠ ಗೋತ್ರ, ವಿಶ್ವಾಮಿತ್ರ ಗೋತ್ರ, ವಿಷ್ಣುವರ್ಧನ ಗೋತ್ರ, ಭಾರದ್ವಾಜ ಗೋತ್ರ. ಈ ಎಲ್ಲ ಮಹಾನ್ ಋಷಿಗಳ ನಾವು ಸಂಪ್ರದಾಯದಲ್ಲಿ ಬಂದಿದ್ದೇವಲ್ಲ, ಈ ಕುಲದೊಳಗೆ ನಾವು ಭಾಗ್ಯವಂತರು ಅಂತ ಹೇಳುವಾಗ ಉತ್ತಮ ಕುಲ, ಉತ್ತಮವಾಗಿರ್ತಕ್ಕಂತಹ ಮನೆತನ ಇದು ಮನುಷ್ಯರನ್ನು ಒಂದು ಎತ್ತರ ಮಟ್ಟಕ್ಕೆ ತಗೊಂಡು ಹೋಗ್ತದೆ. ಅಷ್ಟು ಮಾತ್ರ ಅಲ್ಲ, ತಮಃ ಇಂದ್ರಿಯ ನಿಗ್ರಹ, ಜೀವನದಲ್ಲಿ ಇಂದ್ರಿಯ ನಿಗ್ರಹಗಳ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ಇಂದ್ರಿಯ ನಿಗ್ರಹ ಯಾವ ವ್ಯಕ್ತಿಗೆ ಇರುತ್ತದೆ ಅವನ ಜೀವನದಲ್ಲಿ ಸಾಧನೆ ಮಾಡ್ತಾರೆ. ಇಂದ್ರಿಯ ನಿಗ್ರಹವನ್ನು ಕಳೆದುಕೊಂಡ ಅಂದರೆ ಸಾಧನೆಗಾಗಿ ಸದಾ ಇಂದ್ರಿಯ ನಿಗ್ರಹ ಇರಬೇಕು. ಅಷ್ಟು ಮಾತ್ರ ಅಲ್ಲ, ಶ್ರುತಂಚ, ನಿರಂತರವಾಗಿ ಶಾಸ್ತ್ರಗ್ರಂಥಗಳ, ಪುರಾಣ ಇತಿಹಾಸಗಳ ವಿಶಿಷ್ಟವಾದ ಜ್ಞಾನ ಇರಬೇಕು. ನಿರಂತರವಾಗಿ ಶ್ರವಣ ಮಾಡಬೇಕು. ಒಂದು ಸಾರಿ ಶ್ರವಣ ಮಾಡಿದರಲ್ಲ, ಹತ್ತಾರು ಬಾರಿ ಶ್ರವಣ ಮಾಡಿದಾಗ ಜ್ಞಾನ ದೃಢವಾಗತ್ತೆ. ಹೀಗಾಗಿ ಸ್ವಯಂ ಶ್ರಾವಯ ಅನ್ಯಾನ್ ಶ್ರಾವಯಾಂಶ್ಚ, ನೀವು ಶ್ರವಣ ಮಾಡಿ ಇನ್ನೊಬ್ಬರಿಗೆ ಶ್ರವಣ ಮಾಡುವಂತೆ ಮಾಡಿ. ವ್ಯಾಸರಾಯರ ಹತ್ತಿರ ವಿಜೇಂದ್ರ ಸ್ವಾಮಿಗಳು 9 ಬಾರಿ ಶ್ರೀಮನ್ ನ್ಯಾಯಸುಧಾ ಪಾಠವನ್ನು ಹೇಳಿಸಿಕೊಂಡಂತೆ. ಹೇಳಿದವರು ವ್ಯಾಸರಾಯರು, ಕೇಳಿದವರು ವಿಜೇಂದ್ರ ಸ್ವಾಮಿಗಳು, ಇಬ್ಬರು ಮಹಾನುಭಾವರೇ. ಅರೆ 9 ಸಾರಿ ಹೇಳಿದ್ದೆ ಯಾಕೆ? ನಮಗೆಲ್ಲ ಇರುತ್ತದೆ ಸ್ಕೂಲಲ್ಲಿ, ಮಕ್ಕಳಿಗೆ ಒಂದು ಸಾರಿ ಹೇಳಿದರೆ ಅರ್ಥ ಆಗಲಿಲ್ಲ, ಅದಕ್ಕೆ ಎರಡನೇ ಸಾರಿ ಹೇಳಿದರು, ಎರಡನೇ ಸಾರಿ ಹೇಳಿದಾಗ ಅರ್ಥ ಆಗಲಿಲ್ಲ, ಮೂರನೇ ಸಾರಿ ಹೇಳಿದರು ಅಂತ ಸರ್ವತಾ ಆ ರೀತಿ ಅಪಾರ್ಥ ಕಲ್ಪನೆ ಮಾಡ್ಕೋಬಾರ್ದು. ಮಹಾಜ್ಞಾನಿಗಳು ಸಾಕ್ಷಾತ್ ವ್ಯಾಸರಾಜರು, ಅಷ್ಟೇ ಮಹಾಜ್ಞಾನಿಗಳು ಸಾಕ್ಷಾತ್ ವಿಜೇಂದ್ರ ಸ್ವಾಮಿಗಳು. ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತ ಗರ್ಭಿತ, 9 ಬಾರಿ ಪಾಠ ಹೇಳಿದರು, 9 ರೀತಿಯಾಗಿಯೇ ಪಾಠ ಹೇಳಿತ್ತು. ಹಾಗೆ 10 ಹಲವಾರು ವಿಷಯಗಳನ್ನು ನಿರೂಪಣೆ ಮಾಡತಕ್ಕಂತಹ ತತ್ವಜ್ಞಾನದ ಶಕ್ತಿ ಇದೆಯಲ್ಲ, ಆ ಶಾಸ್ತ್ರದಲ್ಲಿ ಇರತಕ್ಕಂತಹ ಒಳ ಅರ್ಥ ಇದೆಯಲ್ಲ, ಎಷ್ಟು ಆಳಕ್ಕೆ ಇಳಿತೇವೆ ಅಷ್ಟು ನಮ್ಮನ್ನು ಇಳಿಸ್ತದೆ. ಹೀಗಾಗಿ ನಿರಂತರಂ ಶ್ರುತಂ, ಶ್ರುತಂ ಅಂದರೆ ನಿರಂತರವಾಗಿ ಸತ್ಯಾಸ್ತ್ರ ಗ್ರಂಥಗಳನ್ನು ಶ್ರವಣ ಮಾಡುವುದು ಒಂದು ವಿಶಿಷ್ಟವಾದ ಗುಣ. ಪರಾಕ್ರಮಶ್ಚ, ವಿಶೇಷವಾದ ಪರಾಕ್ರಮ, ಇದು ಒಂದು ವಿಶಿಷ್ಟವಾಗಿರತಕ್ಕಂತಹ ಗುಣ. ಅಷ್ಟು ಮಾತ್ರ ಅಲ್ಲ, ಅಬಹುಭಾಷಿತಾ, ಹೆಚ್ಚಾಗಿ ಮಾತಾಡಬಾರ್ದು. ಏನು ಅಂದರೆ, ಈ ವೇದಾಂತಿಗಳು ದಾರ್ಶನಿಕರು ಬಹಳ ಸೂಕ್ಷ್ಮವಾಗಿ ಮಾತಾಡ್ತಾರೆ, ಅವರ ಮಾತು ಅರ್ಥೈಸಿಕೊಳ್ಳುವುದು ಬಹಳ ಕಷ್ಟ. ಹೀಗಾಗಿ ಬಹಳಷ್ಟು ಮಾತನಾಡುವುದಿದೆಯಲ್ಲ, ಅದು ಸರಿಯಾದದ್ದಲ್ಲ. ಅದಕ್ಕಾಗಿ ಹೇಳ್ತಾರೆ ಜಿಹ್ವಾಗ್ರೇ ಮಿತ್ರ ಬಾಂಧವ, ನಮಗೆ ದೇವರು ಕೊಟ್ಟದ್ದನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಅತಿಯಾಗಿ ಮಾತನಾಡಿ ಅಪಾರ್ಥವಾಗಿ ಮಾತನಾಡಿದರೆ ಅದು ಮರಣಂ, ಅದು ಮರಣಕ್ಕೂ ಕಾರಣವಾಗ್ತದೆ, ಬಂಧನಕ್ಕೂ ಕಾರಣ ಆಗ್ತದೆ. ಅದಕ್ಕಾಗಿ ಒಂದು ಸಂಸ್ಕೃತ ಸುಭಾಷಿತ ಇದೆ, ಜೂಹಾ ಪ್ರಮಾಣಂ ಜಾನೀಹಿ ಭಾಷಣೆ ಭೋಜನೆ ಅಪಿ. ಈ ಜೀವೆ ಎರಡಕ್ಕೂ ಬೇಕು, ಒಂದು ಮಾತಾಡಲಿಕ್ಕೆ, ಇನ್ನೊಂದು ಊಟ ಮಾಡಿದ ರಸಾಸ್ವಾದನೆ ಮಾಡೋದಕ್ಕೆ. ಹುಳಿ ಹೇಗಾಗಿದೆ ಅಂತ ನಾಲ್ಗೆ ಇದ್ರೆ ತಾನೇ ರುಚಿ ಗೊತ್ತಾಗೋದು. ಸ್ವಲ್ಪ ಜ್ವರ ಬಂದಾಗ ನಾಲಿಗೆ ಕೆಟ್ಟೋಗಿರ್ತದೆ, ಆವಾಗ ನಮಗೆ ಯಾವ ರಸಾಸ್ವಾದನೆ ಮಾಡಲಿಕ್ಕಾಗೋದಿಲ್ಲ. ರಸಾಸ್ವಾದನೆ ಮಾಡಬೇಕು ಅಂದರೆ ಜೀವೆ ಚೆನ್ನಾಗಿರಬೇಕು, ಮಾತಾಡಬೇಕು ಅಂದರೆ ನಾಲಿಗೆ ಚೆನ್ನಾಗಿರಬೇಕು. ಹಾಗಾದರೆ ಇವೆರಡಕ್ಕೂ ಇದು ಬೇಕು ತಾನೆ. ಆದರೆ ಇವೆರಡಕ್ಕೂ ಇದನ್ನು ಎಷ್ಟು ಬೇಕೋ ಅಷ್ಟೇ ಬಳಸ್ಕೊಳ್ಳಿ ಅಂತಾನೆ. ಅತ್ಯುಕ್ತಿ ಹಿತಭುಕ್ತಾನಾಂ ಸದ್ಯ ಪ್ರಾಣಾಪಹಾರಿಣಿ ಅಂತ ಹೇಳುತ್ತೆ. ಅತಿಯಾಗಿ ನಾಲಿಗೆಯನ್ನು ಹರಿಬಿಟ್ಟರೆ ಅದು ಪ್ರಾಣ ತಗೊಳ್ಳಿಕ್ಕೂ ಸಿದ್ಧ. ಡಾಕ್ಟರ್ ಹೇಳ್ತಾರೆ ಶುಗರು ನಿಮಗೆ ಭಾಳ ಪ್ರಾಬ್ಲಮ್ ಇದೆ, ಅದಕ್ಕಾಗಿ ಸಿಹಿ ತಿನ್ನಬೇಡಿ ಅಂತ. ಮತ್ತು ಇವು ನಿತ್ಯ ಲಾಡು ಹೊಡಿತಾ ಇದ್ರೆ, ನಿತ್ಯ ಸಿಹಿ ತಿಂತಾ ಇದ್ರೆ ಪರಿಸ್ಥಿತಿ ಏನಾಗ್ತದೆ? ಹೀಗಾಗಿ ಯಾವುದನ್ನು ಎಷ್ಟು ಬೇಕೋ ಅಷ್ಟೇ ಲಿಮಿಟಲ್ಲಿ ಇಟ್ಟುಕೊಂಡರೆ ಯಾವ ಸಮಸ್ಯೆ ಇಲ್ಲ. ಅತಿಯಾಗಿ ಮಾತನಾಡುವುದು ಬೇಡ ಅಂತಾರೆ, ಅತಿಯಾಗಿ ಮಾತನಾಡಿದರೆ ಅದು ಸಹಿತ ಸರಿಯಾದದ್ದೇ ಅಲ್ಲ, ಅದು ಪ್ರಾಣಾಪಹಾರಿಣಿ. ಯೋಗ್ಯವಾದ ವಿಷಯಗಳ ಚರ್ಚೆ ಮಾಡಲಿ ಬೇಡ ಅಂತಲ್ಲ, ಸುಮ್ಮನೆ ಒಂದು ದೃಷ್ಟಾಂತ ಕೊಟ್ಟರೆ ಅರ್ಥ ಆಗತ್ತೆ ಅನ್ನೋದಕ್ಕೆ ಹೇಳುತ್ತೇನೆ. ಕೊಟ್ಟ ಜೀವಿತಕಪಡಿಸಿಕೊಳ್ಳಬೇಕು. ಯಾರೋ ಒಂದು ಮಗು ಸ್ಕೂಲ್ ಮುಗಿಸೋನು ಮನೆಗೆ ಬರ್ತಾ ಇದ್ದ, ದೊಡ್ಡ ಅಪಾರ್ಟ್ಮೆಂಟ್, ಅಪಾರ್ಟ್ಮೆಂಟ್ ಸ್ಟೆರೆಸ್ ಮೇಲೆ ಒಬ್ಬ ವ್ಯಕ್ತಿ ಕೂತಿದ್ದ, ಭಾರೀ ದೊಡ್ಡ ವ್ಯಕ್ತಿ, ಓಡೋದಕ್ಕೆ ತುಂಬ ದಪ್ಪಗಿದ್ದ, ಹೋಗೋರು ಬರೋರೆಲ್ಲ ನೋಡ್ತಾ ಕೂತ್ಕೊಂಡಿದ್ದ. ಆವಾಗ ಈ ಕೆಳಗಡೆಯಿಂದ ಹುಡುಗ ಅವನನ್ನು ನೋಡಿದ,
ನೋಡಿಕೊಳ್ಳ ಅಂತ ನಕ್ಕ. ನಕ್ಕಾಗ ಮೇಲಿದ್ದ ವ್ಯಕ್ತಿ ವಿಚಾರ ಮಾಡಿದ, ಈ ಹುಡುಗ ನನ್ನ ನೋಡಿ ಯಾಕೆ ನಗ್ತಾನೆ? ಏ, ತನ್ನ ಮನೆಯೊಳಗಿರುವ ಎಲ್ಲ ಕೆಲಸಗಾರ ಹೇಳಿದ, ಹೋಗಿ ಕರ್ಕೊಂಬರಿ ಆ ಹುಡುಗನ್ನ. ಆ ಹುಡುಗನ ಮೇಲೆ ಕರ್ಕೊಂಬಂದ್ರು. ಕರ್ಕೊಂಬಂದ್ಮೇಲೆ ಆ ಹುಡುಗನ ಕೇಳಿದ್ರು, ಏ ಯಾಕೆ ನಗ್ತಾ ಇದೆಯೋ ನನ್ನ ನೋಡಿ. ಅವಾಗ ಆ ಮಗು ಹೇಳ್ತು, ಏ ಕೇಳಬೇಡ ಬಿಡ್ರಿ, ಯಾಕೆ ಸುಮ್ಮನೆ ಕೇಳ್ತೀರ, ಸುಮ್ಮನೆ ನಗು ಬಂತು ನಕ್ಕೆ. ಏ ಸರಿ ಹೇಳ್ಬೇಕು, ನೀನು ಸುಳ್ಳು ಸುಳ್ಳು ಮಾತಾಡಂಗಿಲ್ಲ, ಕರೆ ಹೇಳ್ಬೇಕು, ಕರೆ ಹೇಳಬೇಕಾ, ಸತ್ಯ ಹೇಳಬೇಕಾ, ಹೇಳ್ತೀನಿ ಕೇಳಿ ಅಂತ ಮಗು. ಏನಿಲ್ಲ, ನೀವು 5ನೇ ಫ್ಲೋರಲ್ಲಿ ಇದ್ದೀರಿ, ನೀವಿಷ್ಟು ದಪ್ಪಗಿದ್ದೀರಿ, ನಾಳೆ ನೀವು ಸತ್ರ ನಿಮ್ಮನ್ನು ಕೆಳಗೆ ಹೆಂಗೆ ತೊಗೊಂಬರ್ತಾರ ಅಂತ ಚಿಂತೆ ಆಗಿ ನಕ್ಕೆ ನಾನು. ಆವಾಗ ನನ್ನನ್ನು ಸಾಯೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾನಲ್ಲ ಇವನು, ಕಂಬು ಕಟ್ಟೆ ಹಾಕ್ರಿ, ಅವ್ರ ಅಪ್ಪ ಬರಲಿ ನೋಡೋನು ವಿಚಾರಿಸೋಣ ಅಂದ. ಸರಿ, ಆ ಕಂಬು ಕಟ್ಟೆ ಅವ್ರ ಅಪ್ಪ ನೋಡಿದ, ಇನ್ನೂ ತನಕ ಬರಲಿಲ್ಲ, ಮಗ ಯಾರೋ ಹೇಳಿದ್ರೆ ಹಿಂಗೆ ಕಟ್ಟೆ ಹಾಕ್ಯಾರ. ಏ ಹಂಗಾರೆ ಹೋದ ಇವನು, ಹೋಗಿ ಕೇಳಿದ ಅವನಿಗೆ, ಆಕ್ರಿ ಯಜಮಾನ್ರಿ, ನಮ್ಮ ಮಗನ ಕಟ್ಟೆ ಹಾಕಿದ್ರಿ, ನಿನ್ನ ಮಗ ಎದಕ್ಕೆ ಕಟ್ಟೆ ಹಾಕಿದ್ರಿ ಗೊತ್ತೇ? ನನ್ನ ಸತ್ರ ಮೇಲಿಂದ ಹೆಂಗೆ ತೊಗೊಂಬರ್ತಾರ ಅಂತ ವಿಚಾರ ಮಾಡ್ಯಾರ, ಅದಕ್ಕೆ ಕೆಟ್ಟ ಮಾತಾಡಿದ್ದಕ್ಕೆ ಅವನು ಕಟ್ಟೆ ಹಾಕಿನಿ. ಅವಾಗ ಇವರ ಅಪ್ಪ ಹೇಳಿದ ಮಗನಿಗೆ, ನೋಡು, ಮೇಲಿಂದ ಅವ್ರನ್ನ ತರ್ಲಿಕ್ಕಾಗದ ಇದ್ರೆ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಪೀಸ್ ಪೀಸ್ ಮಾಡಿ ತೊಗೊಂಬರ್ತಿದ್ವಿ, ನೀನ್ ಯಾಕೆ ತಲೆ ಕೆಡಿಸ್ಕೊಂಡೆ ಎಂದು ಮಗನಿಗೆ ಅಂದ. ಅಯ್ಯೋ, ಅಪ್ಪ ಈ ಪರಿ ಬೈದ್ರ ಅವನಕ್ಕಿಂತ ಇವ ಅನಾಹುತ ಇವನು, ಏ ಅವನು ಕಬ್ಬು ಕಟ್ಟೆ ಹಾಕಿರಿ ಅಂದ. ಅವನು ಹುಡುಕೊಂಡು ಅವ್ರ ಅಪ್ಪ ಬಂದ, ಅಂದ್ರೆ ಆ ಹುಡುಗನ ಅಜ್ಜ ಬಂದ, ನನ್ನ ಮಗನ್ನ ನನ್ನ ಮೊಮ್ಮಗನ್ನ ಯಾಕೆ ಕಟ್ಟೆ ಹಾಕಿರಿ? ಆವಾಗ ಹೇಳಿದ, ನೋಡಿ, ನಿನ್ನ ಮೊಮ್ಮಗ ಬಂದು ನನ್ನ ಕೊಂದೇ ಹಾಕಿದ, ನಿನ್ನ ಮಗ ಬಂದು ಪೋಸ್ಟ್ ಮಾರ್ಟಮ್ ಮಾಡಿದ, ಅದಕ್ಕಾಗಿ ಕಟ್ಟೆ ಹಾಕಿನಿ ಅಂದ. ಅದಕ್ಕಾಗಿ ಅವರ ಅಜ್ಜ ಭಾರಿ ಇದ್ದ ಅವನು. ಅವನು ಹೇಳಿದ, ನೋಡು, ಮೇಲಿಂದ ತರ್ಲಿಕ್ಕಾಗದ ಇದ್ರೆ ಮನೆಯೊಳಗೆ ಕುಡಿಸಿ ಅಲ್ಲೇ ಬೆಂಕಿ ಹಚ್ಚಿಬಿಟ್ರೆ ಅಲ್ಲೇ ಕೃಷ್ಣಾರ್ಪಣ ಮಸ್ತು ಅಲ್ವ, ತಲೆ ಯಾಕೆ ಕೆಡಿಸೋಕೆ ಹೋಗಿದ್ದೆ? ಅವನು ಕಟ್ಟೆ ಹಾಕಿದನು. ಜೂಹಾಗ್ರೇ ಮರಣಂ ಧ್ರುವಂ, ದೇವರು ಕೊಟ್ಟ ನಾಲಿಗೆಯನ್ನು ಸದುಪಯೋಗ ಪಡಿಸಿಕೊಳ್ಳದೆ ಕೆಟ್ಟದ್ದಕ್ಕಾಗಿ ಬಳಸಿಕೊಂಡರೆ ಅದು ಮರಣಕ್ಕೂ ಕಾರಣ ಆಗ್ತದೆ, ಬಂಧನಕ್ಕೂ ಕಾರಣ ಆಗ್ತದೆ. ಅದಕ್ಕಾಗಿ ಸದ್ಯ ಪ್ರಾಣಾಪಹಾರಿಣಿ, ದೇವರ ಕೊಟ್ಟ ಇಂದ್ರಿಯಗಳನ್ನು ಸಾರ್ಥಕವಾಗಿ ಬಳಸಿಕೊಳ್ಳಬೇಕು. ಅದಕ್ಕಾಗಿ ಅಬಹುಭಾಷಿತ, ಅತಿಯಾಗಿ ಮಾತನಾಡುವುದು ಸರಿಯಲ್ಲ, ಮತ್ತು ಅತಿ ಸಂಕುಚಿತವಾಗಿ ಮಾತನಾಡುವುದು ಸರಿಯಲ್ಲ. ಸಮಸ್ಯೆಗೆ ಏನಾದರೂ ಸಂಶಯಕ್ಕೆ ಹಾದಿ ಮಾಡಿಕೊಡದ ಇರಂತೆ ಮಾತನಾಡಬಾರದು, ಯೋಗ್ಯವಾಗಿ ಶುದ್ಧವಾಗಿ ಮಾತನಾಡಬೇಕು. ಅಷ್ಟು ಮಾತ್ರ ಅಲ್ಲ, ತನ್ನ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಬಹಳಷ್ಟು ವಿಶೇಷವಾಗಿರತಕ್ಕಂತಹ ಸಾಮರ್ಥ್ಯ ಇದೆ, ಅಂತಹ ತನ್ನ ಶಕ್ತಿಗನುಸಾರವಾಗಿ ದಾನ ಧರ್ಮಾದಿಗಳನ್ನು ಮಾಡಬೇಕು. ಇವತ್ತು ಸಾಕಷ್ಟು ಸಂಪತ್ತಿದೆ, ಐಶ್ವರ್ಯ ಇದೆ, ಆದರೆ ದಾನ ಮಾಡುವ ಪ್ರವೃತ್ತಿ ವಿಶೇಷವಾಗಿರಬೇಕು. ಶ್ರದ್ಧಯಾದೇಯಂ ಅಶ್ರದ್ಧಯಾದೇಯಂ ಹ್ರಿಯಾದೇಯಂ ಭಿಯಾದೇಯಂ ಸಂಹಿತಾದೇಯಂ, ಶ್ರದ್ಧೆಯಿಂದ ದಾನ ಮಾಡಿ. ಆದರೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನದಲ್ಲಿ ಬರೀತಾರೆ, ಅಶ್ರದ್ಧಯಾಪಿ ದೇಯಂ ಅಂತಾರೆ, ಅಶ್ರದ್ಧ ಇದ್ದರೂ ದಾನ ಮಾಡಿ. ಯಾಕೆ ಅಂದರೆ ಅದಕ್ಕೆ ಬಹಳಷ್ಟು ಅರ್ಥ ಕೊಡ್ತಾರೆ. ಇತಿ ಬ್ರಹ್ಮ, ಅವನ ಕುರಿತು ವಿಶೇಷ ಶ್ರದ್ಧೆ, ಅದಕ್ಕೆ ಬೇರೆಷ್ಟು ವ್ಯಾಖ್ಯಾನಗಳನ್ನು ನಿರೂಪಣೆ ಮಾಡಿದ್ದಾರೆ. ಯಾರೂ ನಿಷ್ಕಾಮವಾದ ಭಕ್ತಿ ಮಾಡಲಿಕ್ಕಾಗೋದಿಲ್ಲ, ಈ ದಾನ ಮಾಡುವ ಪ್ರವೃತ್ತಿಯಾದರೂ ಬರಲಿ. ಹೀಗಾಗಿ ಅಶ್ರದ್ಧ ಇದ್ದರೂ ದಾನ ಮಾಡಿ. ಮುಂದೆ ಹೇಳುತ್ತದೆ, ಹ್ರಿಯಾದಯಂ ನಾಚಿಕೆಯಿಂದಾದರೂ ದಾನ ಮಾಡಿ, ಭಿಯಾದಯಂ ಭಯದಿಂದಾದರೂ ದಾನ ಮಾಡಿ, ಒಟ್ಟು ದಾನ ಮಾಡುವುದು ಮುಖ್ಯ. ಹೀಗಾಗಿ ನಿಮಗೆ ಭಗವಂತ ಏನು ಕೊಟ್ಟಿದ್ದಾರೋ ಅದನ್ನು ತ್ಯಾಗ ಮಾಡುವ ಬುದ್ಧಿ ಇರಬೇಕಲ್ವಾ, ಅದಕ್ಕಾಗಿ ದಾನ ಮಾಡಿ. ಇದು ಒಂದು ಉತ್ತಮವಾಗಿರತಕ್ಕಂತಹ ಗುಣ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಹೇಳ್ತಾರೆ, ಯಥಾಶಕ್ತಿ ದಾನಂ ಕೃತಜ್ಞತಾಚ. ಇನ್ನೊಂದು ಕೃತಜ್ಞತೆ ಎಂಬುವುದು ನಮಗೆ ಸಾಕಷ್ಟು ಉಪಕಾರ ಮಾಡಿರುತ್ತಾರೆ. ಅದು ತಂದೆ ಇರಬಹುದು, ತಾಯಿ ಇರಬಹುದು, ಬಂಧುಗಳಿರಬಹುದು, ಗುರುಗಳಿರಬಹುದು, ಯಾರೇ ಇರಬಹುದು, ಯಾರು ನಮಗೆ ಕೃತಜ್ಞತೆಯನ್ನು ತೋರಿಸಿ ವಿಶೇಷವಾಗಿ ಸಹಾಯ ಮಾಡಿರುತ್ತಾರೆ ಅವರ ಕುರಿತು ಒಂದು ಕೃತಜ್ಞತಾ ಸಮರ್ಪಣೆಯ ಭಾವ ನಮ್ಮಲ್ಲಿ ಇರಬೇಕು. ಇವತ್ತು ಈ ಭಾವ ನಮ್ಮಲ್ಲಿ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಹೀಗಾಗಿ ಮನುಷ್ಯನ ಉದ್ಧಾರ ಆಗಬೇಕು ಅಂತಾದರೆ ಈ 8 ಗುಣಗಳು ಬೇಕು. ಪ್ರಜ್ಞಾ, ಅದಕ್ಕಾಗಿ ಹೇಳಿದ್ದು ಉತ್ತಮವಾದ ಕುಲ, ದಮಃ ಶ್ರುತಂಚ ಪರಾಕ್ರಮಶ್ಚ ಅಬಹುಭಾಷಿತಾಚ ದಾನಂ ಯಥಾಶಕ್ತಿ ಕೃತಜ್ಞತಾಚ. ಈ 8 ಗುಣಗಳಿದ್ದರೆ ಮಾತ್ರ ಭಗವಂತ ವಿಶೇಷವಾಗಿರ್ತಕ್ಕಂತಹ ಸಾಧನ ಮಾಡಲಿಕ್ಕಾಗ್ತದೆ, ಆ ವ್ಯಕ್ತಿ ಉದ್ಧಾರನಾಗ್ತಾನೆ ಅಂತ ಹೇಳಿ 8ರ ಬಗ್ಗೆ ತಿಳಿಸಿಕೊಟ್ಟ. ಅನಾದ ಮೇಲೆ ಮುಂದೆ ಹೇಳ್ತಾನೆ, 9ರ ಬಗ್ಗೆ ಹೇಳ್ತಾನೆ. ನವದ್ವಾರಮಿದಂ ವೇಷ್ಮ ತ್ರಿಸ್ಥೂಣಂ ಪಂಚಸಾಕ್ಷಿಕಂ
ಕ್ಷೇತ್ರಾಜ್ಞಧಿಷ್ಠಿತಂ ವಿದ್ವಾನ್ ಯೋ ವೇದ ಸಹ ಪರಹ ಕವಿಹಿ. ಹೇಳ್ತಾನೆ, ಐದು ಬಾಗಿಲುಗಳು, ನವದ್ವಾರಮಿದಂ, ಮೂರು ಕಂಬುಗಳು, ವಿಶೇಷವಾಗಿ ಮೂರು ಕಂಬಗಳು, ಐದು ಸಾಕ್ಷಿಗಳು, ಹೀಗೆ ಯಜಮಾನನಿಂದ ಒಡಗೂಡಿರತಕ್ಕಂತಹ ನವದ್ವಾರಗಳಿಂದ ಕೂಡಿದ ಈ ದೇಹ ಇದೆಯಲ್ಲ, ಈ ಅದ್ಭುತವಾಗಿರ್ತಕ್ಕಂತಹ ದೇಹ, ಇದನ್ನು ಅರಿತುಕೊಂಡ ವ್ಯಕ್ತಿ ಉದ್ಧಾರನಾಗ್ತಾನೆ ಅಂತ. ಹಾಗಾದರೆ ಈ ನವದ್ವಾರಗಳು ಮನುಷ್ಯರಿಗೆ ನೋಡಿ ಪುರಂಜನ ಉಪಾಖ್ಯಾನದ ವಿಷಯವನ್ನು ಪ್ರತಿಪಾದನೆ ಮಾಡಿಕೊಡುತ್ತದೆ. ಈ ಶರೀರದೊಳಗೆ ಒಂಬತ್ತು ದ್ವಾರಗಳಿದೆ. ಅಷ್ಟು ಮಾತ್ರ ಅಲ್ಲ, ಈ ಒಂಬತ್ತು ದ್ವಾರಗಳಿಂದ ಕೂಡಿದ ಈ ಶರೀರ ಇದೆಯಲ್ಲ, ಈ ಶರೀರದ ಬಗ್ಗೆ ಮೊಟ್ಟ ಮೊದಲು ಧ್ಯಾನ ಮಾಡಿಕೊಳ್ಳಬೇಕು. ಒಳಗಡೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು, ಹೀಗೆ ಹನ್ನೊಂದು ಇಂದ್ರಿಯಗಳಿದೆ. ಹೀಗಾಗಿ ನವದ್ವಾರಗಳಿಂದ ಕೂಡಿದ ಈ ದೇಹ ಭಗವಂತ ನಮಗೆ ಅನುಗ್ರಹ ಮಾಡಿ ಕೊಟ್ಟಿದ್ದಾರೆ. ಈ ಸಾಧನದ ದೇಹವನ್ನು ಭಗವಂತ ಕೊಡದೇ ಇದ್ದರೆ ಜನ್ಮಾಧ್ಯಸ್ಯ ಯಥೋನ್ವಯಾದಿತರತಶ್ಚ ಅರ್ಥೇಶು ಅಭಿಜ್ಞಸ್ವರಾಟ್, ಎಂತಹ ಸುಂದರವಾದ ದೇಹವನ್ನು ಭಗವಂತ ಕೊಟ್ಟಿದ್ದಾನೆ ವಿಚಾರ ಮಾಡಿ. ಹಾರ್ಟ್ ತನ್ನಷ್ಟಕ್ಕೆ ತಾನು ಕೆಲಸ ಮಾಡುತ್ತದೆ, ಒಳಗಡೆ ಇರುವ ಕಿಡ್ನಿ ಕೆಲಸ ಮಾಡುತ್ತದೆ, ಒಳಗಡೆ ಇರತಕ್ಕಂತಹ ಲಿವರ್ ತನ್ನ ಕೆಲಸ ಮಾಡುತ್ತದೆ. ಹೀಗೆ ಒಂದೊಂದು ಒಳಗಡೆ ಇರುವ ಅದ್ಭುತವಾದ ಅಂಗಾಂಗಗಳು, ಎಂತಹ ಶಕ್ತಿ ಭಗವಂತ ಇಟ್ಟಿದ್ದಾನೆ ಅಂದರೆ ಈ ತರಹದ ಕೋಆರ್ಡಿನೇಷನ್, ನಮ್ಮ ದೇಹದಲ್ಲಿ ಇರತಕ್ಕಂತಹ ಕೋಆರ್ಡಿನೇಷನ್ ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದರೂ ಸಿಗೋದಿಲ್ಲ. ನೋಡಿ, ಕಣ್ಣು ಧೂಳು ಬೀಳ್ತದೆ ಅಂದ ತಕ್ಷಣ ಕಣ್ಣಿನ ರೆಪೆ ಮುಚ್ಚು ಅಂತ ಹೇಳಬೇಕಾಗಿಲ್ಲ, ನಾವು ತಾನೇ ಪಟ್ಟಂತ ಮುಚ್ಚಿಕೊಳ್ತದೆ. ಎಲ್ಲಾದರೂ ನಮಗೆ ಮುಳ್ಳು ನಟ್ಟಿತ್ತು ಅಂದ್ರೆ ಆ ಅಂತ ಹೋಗಿ ನಮ್ಮ ಕೈ ತಾನಾಗೆ ಹೋಗ್ತದೆ. ಈ ತರಹದ ಸ್ಪೀಡ್, ಒಂದು ಕನೆಕ್ಷನ್ ಭಗವಂತ ಇಟ್ನಲ್ಲ. ಯಾವ ದೇಹದಲ್ಲಿ, ಯಾವ ಇಂದ್ರಿಯಗಳಲ್ಲಿ, ಸುಖವಾದಾಗಲೂ ಕಣ್ಣಿಂದ ನೀರು ಬರ್ತದೆ, ದುಃಖವಾದಾಗಲೂ ಕಣ್ಣಿಂದ ನೀರು ಬರ್ತದೆ, ಒಳಗಡೆ ಇರುವ ಸಾಕ್ಷಿ ಅಂತ ಇದೆ. ಈ ಸುಂದರವಾದ ಸೃಷ್ಟಿಯನ್ನು ಭಗವಂತ ಮಾಡಿದ್ನಲ್ಲ, ಕೇವಲ ಒಂದು ಅನ್ನಾಸಾರದಿಂದ ಬಂದ ರೇತಸ್ಸಿನ ಮೂಲಕವಾಗಿ ಸ್ತ್ರೀಯ ಕುಕ್ಷಿಯೊಳಗೆ ಪ್ರವೇಶ ಮಾಡಿ ಕಲಲಂತು ಏಕರಾತ್ರೇಣ ಕಲಲವಾಗಿ ಬದ್ಭುತವಾಗಿ ದಶಾಹೇನತ್ತು ಕರ್ಕಂದು ಆಗಿ ಮುಂದೆ ಅದಕ್ಕೆ ಎಲ್ಲ ತರಹದ ಅಂಗಾಂಗಗಳು ಬಂದು ಸಪ್ತಮೇ ಮಾಸ ಏಳನೇ ಮಾಸದೊಳಗೆ ಅದಕ್ಕೆ ಪೂರ್ವ ಜನ್ಮದ ಸ್ಮೃತಿ ಬಂದು ಮಗು ತಾಯಿಯ ಗರ್ಭದೊಳಗೆ ಹೊರಳಾಡ್ತದೆ, ಒದ್ದಾಡ್ತದೆ. ತಾಯಿಗೆ ಖುಷಿ, ನನ್ನ ಮಗು ಇಲ್ಲಿ ಒತ್ತು, ಇಲ್ಲಿ ಒತ್ತು, ಇಲ್ಲಿ ಒತ್ತು ಅಂತ ಹೊಟ್ಟೆ ಇಟ್ಕೊಳ್ತಾರೆ. ಅದು ಪಾಪ ಯಾಕೆ ಓದಿತಾ ಇದೆ ಅಂತ ಅವಳಿಗೆ ಗೊತ್ತಿಲ್ಲ. ಪಾಪ, ನಾನು ಇಷ್ಟು ವಿನ್ಮೂತ್ರ ಕೂಪಪತಿದ ಭೃಷತಪ್ತ ದೇಹ ಒಳಗಡೆ ಬಿದ್ದು ಹೊರಳಾಡ್ತಾ ಇದ್ದೇನಲ್ಲ, ಆದರೆ ಕೊನೆಯಲ್ಲಿ ಅದೇ ಗರ್ಭಸ್ಥ ಜೀವ ಭಗವಂತನ ಪ್ರಾರ್ಥನೆ ಮಾಡಿಕೊಂಡಾಗ ವಾಯುದೇವರ ಮುಖಾಂತರವಾಗಿ ಜೀವವನ್ನು ಹೊರಗಡೆ ಕಳಿಸ್ತಾರಲ್ಲ ಭಗವಂತ. ಹಾಗೆ ಈ ಒಂಬತ್ತು ದ್ವಾರಗಳಿಂದ ಕೂಡಿದ ದೇಹ ನೋಡಿ, ಇದರಲ್ಲಿ ಒಂದು ಕಡೆಗೆ ಸಮಸ್ಯೆಯಾದರೆ ನಮ್ಮ ದೇಹದೊಳಗೆ ತುಂಬ ಕಷ್ಟ, ತುಂಬ ಕಷ್ಟ. ಇಷ್ಟು ಚೆನ್ನಾಗಿ ಹಾರ್ಟ್ ಕೊಟ್ಟಿದ್ದಾರೆ ಭಗವಂತ, ಅದೇ ಹಾರ್ಟಿನೊಳಗೆ ಏನೋ ಬೈಪಾಸ್ ಸರ್ಜರಿಗೆ ಅಂತ ಹೇಳಿ ಸಮಸ್ಯೆ ಆಯಿತು, ಸಂಕುಚಿತವಾಯಿತು, ಒಳಗಡೆ ರಕ್ತ ಸಂಚಾರವಾಗಲಿಲ್ಲ. ಎಷ್ಟು ಬ್ಲಾಕ್ ಇದೆ ಅಂದರು, ಮೂರು ಬ್ಲಾಕ್ ಇದೆ ಅಂತಾರೆ, ಕೆಲವರು ಎಷ್ಟೋ ಬ್ಲಾಕ್ ಇದೆ ಅಂತ ಹೇಳಿದರು, ಐದು ಬ್ಲಾಕ್ ಇದೆ ಅಂತ. ಸರಿ, ಹಾಗಾದ್ರೆ ಆ ಬ್ಲಾಕ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ ಮೂರು ಲಕ್ಷನೋ ಐದು ಲಕ್ಷನೋ ಎಷ್ಟಾಗತ್ತೆ ಗೊತ್ತಿಲ್ಲ, ಆದರೆ ಅವಾಗರಿಸ್ತದೆ. ಆದರೆ ಇಡೀ ಹುಟ್ಟಿದಾಗಿಂದಲೂ ಇವತ್ತಿನವರೆಗೆ ತಾಯಿಯ ಗರ್ಭದೊಳಗಿರುವಾಗಲೂ ಹಾರ್ಟ್ ಬೀಟ್ ಯಾವ ತರಹದಲ್ಲಿ ಇರಬೇಕು, ಹೊರಗಡೆ ಬಂದ ಮೇಲೆ ಹಾರ್ಟ್ ಬೀಟ್ ಹೇಗಿರಬೇಕು, ಇಷ್ಟು ಸುಂದರವಾದ ಹಾರ್ಟನ್ನು ಭಗವಂತ ಕೊಟ್ಟು ಅದಕ್ಕಾಗಿ ಅದಕ್ಕೆ ಹೃದಯ ಅಂತ ಕರೆದು, ಈ ಹೃದಯವನ್ನು ಕಂಡುಹಿಡಿದದ್ದು ಮಹಾಭಾರತ. ಭೀಷ್ಮಾಚಾರ್ಯರು ಈ ಹೃದಯದ ಬಗ್ಗೆ ಹೇಳ್ತಾರೆ, ಯಾರೋ ವಿಲಿಯಂ ಹಾರ್ವೆ ಇವತ್ತು ಹೃದಯ ಕಂಡುಹಿಡಿದ ಅಂತ ಅವನು ನೋಬೆಲ್ ಪ್ರಶಸ್ತಿ ಕೊಟ್ಟರು, ಅವನಿಗಿಂತಲೂ ಮುಂಚೆ ಹೇಳಿದವರು ನಮ್ಮ ಭೀಷ್ಮಾಚಾರ್ಯರು. ಆದರೆ ಭೀಷ್ಮಾಚಾರ್ಯರಿಗೆ ಯಾರು ನೋಬೆಲ್ ಕೊಡಲಿಲ್ಲ, ಯಾಕೆಂದರೆ ಹೃದಯ ಶಬ್ದವೇ ಹೇಳುತ್ತದೆ ಅಂದರೆ ಹೃದಯದ ಫಂಕ್ಷನ್, ಒಳಗಡೆ ಇರುವ ಹಾರ್ಟ್ ಏನು ಫಂಕ್ಷನ್ ಮಾಡ್ತದೆ ಅದನ್ನು ಭೀಷ್ಮಾಚಾರ್ಯ ಹೇಳುತ್ತಾರೆ. ಹರಣೆ, ನಂಬಲಿರುವ ಪದಾರ್ಥವನ್ನು ಸಂಪೂರ್ಣವಾಗಿ ರಕ್ತವನ್ನಾಗಿ ಮಾಡಿ ರಕ್ತವನ್ನು ಶುದ್ಧೀಕರಣ ಮಾಡಿ, ಹರಣೆ ಹರತಿ ಶುದ್ಧೀಕರಣವನ್ನು ಮಾಡಿ ಮುಂದೆ ದ ಅಂತಿದೆ, ದೋ ಅವಖಂಡನೆ ಟು ಡಿವೈಡ್, ಎರಡು ಭಾಗ ಮಾಡಿತು ದೋ ಅವಖಂಡನೆ, ಒಂದು ಶುದ್ಧ ರಕ್ತ ಇನ್ನೊಂದು ಅಶುದ್ಧ ರಕ್ತ. ದದಾಪಯತಿ,
ಎಲ್ಲ ಅಂಗಾಂಗಗಳಿಗೆ ಅದು ಕಳಿಸಿಕೊಟ್ಟಿತು. ಹಾರ್ಟ್ ಪಂಪಿಂಗ್ ಮಾಡುವ ಮೂಲಕ ರಕ್ತ ಎಲ್ಲ ಕಾರ್ಯವಾಗಿದೆ, ಅದು ಹಾರ್ಟ್ ಕೆಲಸ ಮಾಡುತ್ತದೆ. ಅದು ದ ಎಂಬ ಶಬ್ದ. ಹೃಯಾಪಣೆ ಅಂತ ಹೇಳಿದ ಧಾತು ಅದು ಯ ಹೃದಯ. ಯಾಪಯತಿ, ಯಾಪಯತಿ ಅಂದರೆ ಅಶುದ್ಧವಾದ ರಕ್ತವನ್ನು ನಮ್ಮ ದೇಹದಿಂದ ಹೊರಗಡೆ ಹಾಕ್ತದೆ, ಆ ಕೆಲಸವನ್ನು ಹಾರ್ಟ್ ಮಾಡುತ್ತದೆ. ಹೀಗೆ ಮೂರು ರೀತಿಯಾದ ಕೆಲಸವನ್ನು ಮಾಡ್ತಕ್ಕಂಥದ್ದು ಹೃದಯ ಅಂತ ಮೊಟ್ಟ ಮೊದಲಿಗೆ ತಿಳಿಸಿಕೊಟ್ಟವರು ಭೀಷ್ಮಾಚಾರ್ಯರು. ಆದರೆ ನೋಡಿ, ಇದೇ ವಿದುರ ಯಾವ ತರಹದಲ್ಲಿ ಬೋಟ್ ನಿರ್ಮಾಣ ಮಾಡಬೇಕು ಅಂತ ಮಹಾಭಾರತದಲ್ಲಿ ಮೊಟ್ಟ ಮೊದಲು ಬೋಟ್ ನಿರ್ಮಾಣ ಮಾಡುವಂತಹ ಪದ್ಧತಿಯನ್ನು ಕಲಿಸಿಕೊಟ್ಟವರು ಸಾಕ್ಷಾತ್ ವಿದುರ. ನಮ್ಮ ಸಾಹಿತ್ಯ, ನಮ್ಮ ಅನೇಕ ಕಾವ್ಯಗಳು, ಇತಿಹಾಸಾದಿ ಗ್ರಂಥಗಳು ಬಹಳಷ್ಟು ವಿಜ್ಞಾನದಲ್ಲಿ ಮುಂದೆ ಬರೆದಿರತಕ್ಕಂಥದ್ದು. ಆದರೆ ಅದರ ಅರಿವು ನಮಗೆ ಇದ್ದಿದ್ದಿಲ್ಲ. ಆದರೆ ಅದನ್ನೇ ಬಳಸಿಕೊಂಡು ಸಾಕಷ್ಟು ವಿಷಯಗಳನ್ನು ಇದರ ಮುಂದೆ ಹೇಳಿದ್ದಾನೆ, ಸಾಕಷ್ಟು ವಿಷಯಗಳಿದೆ. ಹಾಗೆ ಮಹಾಭಾರತಾದಿ ಗ್ರಂಥಗಳು ಅದಕ್ಕಾಗಿ ಹೇಳ್ತಾ, ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ಕುತ್ರಚಿತ, ಮಹಾಭಾರತದಲ್ಲಿ ಇಲ್ಲದ ವಿಷಯಗಳೇ ಇಲ್ಲ. ಅಷ್ಟು ವಿಷಯಗಳನ್ನು ಮಹಾಭಾರತ ನಮಗೆ ಪ್ರತಿಪಾದಿಸಿಕೊಡುತ್ತದೆ. ಅಂತಹ ನವದ್ವಾರ ವಿಧಂ ವೇಷ್ಮ ತ್ರಿಸ್ಥೂಣಂ ಪಂಚಸಾಕ್ಷಿಗಂ, ಅಂತಹ ಶ್ರೇಷ್ಠವಾದ ಕ್ಷೇತ್ರವನ್ನು ಭಗವಂತ ಈ ದೇಹ ಕೊಟ್ಟನಲ್ಲ, ಈ ದೇಹ ಕೊಟ್ಟಿದ್ದಕ್ಕಾಗಿ ಭಗವಂತನಿಗೆ ಒಂದು ಕೃತಜ್ಞತಾ ಸಮರ್ಪಣೆ ಬೇಕಲ್ವ? ಯಾವುದೋ ಒಂದು ಹಂದಿನೋ ನಾಯಿನೋ ಯಾವುದೋ ಒಂದು ಕ್ರಿಮಿ ಕೀಟನಾಗಿ ಹುಟ್ಟಿಸಿದ್ದರೆ ಸಾಧನ ಮಾಡಲಿಕ್ಕೆ ಆಗ್ತಾ ಇತ್ತ? ಸಾಧನದ ದೇಹವಿದು ನೀ ತೆಗೆದು ಕೊಟ್ಟದ್ದು ಸಾಧಾರಣವಲ್ಲೋ ಹರಿಯೇ, ಎಂತಹ ದೇಹ ಕೊಟ್ಟಿದ್ಯಲ್ಲಪ್ಪ ಭಗವಂತ, ಇಂತಹ ಸುಂದರವಾದ ದೇಹವನ್ನು ಭಗವಂತ ಕೊಟ್ಟಿದ್ದಾನಲ್ಲ, ಈ ನವದ್ವಾರಗಳಿಂದ ಕೂಡಿದ ದೇಹದಿಂದ ಜನ್ಮ ಸಾರ್ಥಕ ಮಾಡಿಕೋ, ಹೊರತಾಗಿ ಅದನ್ನು ಕೆಟ್ಟದ್ದಕ್ಕಾಗಿ ಬಳಸಬೇಡ ಅಂತ ಹೇಳಿ, ಒಂಬತ್ತರ ಕುರಿತು ಜ್ಞಾನ ನಮಗೆ ವಿಶೇಷವಾಗಿರಬೇಕು ಅಂತ ಒಂಬತ್ತರ ಮಹಿಮೆಯನ್ನು ನಮಗೆ ತಿಳಿಸಿಕೊಡ್ತಾನೆ. ಒಂದು ತಿಳಿದುಕೋ, ಈ ಒಂಬತ್ತು ಕೊಟ್ಟಿದ್ದಾನಲ್ಲ, ಇದು ಸಾಮಾನ್ಯವಾದದ್ದಲ್ಲ. ಎರಡು ಕಿವಿಗಳು, ಅವು ಎರಡು ರಂಧ್ರಗಳು. ಕಿವಿಯನ್ನೇ ಕೊಡದಿದ್ದರೆ ಹಣೆ ಬರ ಏನಾಗ್ತಿತ್ತು ನಿಮಗೆ ಗೊತ್ತುಂಟು. ಎರಡು ಕಣ್ಣುಗಳು, ಈ ಎರಡು ಕಣ್ಣುಗಳು ಇದ್ದಾಗ ಇಡೀ ಪ್ರಪಂಚ ನೋಡ್ತೇವೆ, ಓದ್ತೇವೆ, ಕೇಳ್ತೇವೆ, ನೋಡ್ತೇವೆ, ಮಾಡ್ತೇವೆ. ಅಂತಹ ವಿಶೇಷವಾಗಿರ್ತಕ್ಕಂತಹ ಕಣ್ಣುಗಳನ್ನು ಕೊಟ್ಟ, ಬಾಯಿಯನ್ನು ಕೊಟ್ಟ, ಮೂಗಿನ ಹೊರಳೆಯನ್ನು ಕೊಟ್ಟ, ಆದರೆ ಎಲ್ಲದಕ್ಕೂ ಎರಡೆರಡು ಕೊಟ್ಟ, ಬಾಯಿ ಮಾತ್ರ ಒಂದೇ ಕೊಟ್ಟ. ಅಕಸ್ಮಾತ್ ಬಾಯಿ ಏನಾದರೂ ಎರಡು ಕೊಟ್ಟಿದ್ದೆ ಆದರೆ ಒಂದು ಹೊಟ್ಟು ಬಾಯಿ ತುಂಬಿಸೋದೇ ಕಷ್ಟ. ಇನ್ನು ಎರಡೆರಡು ಬಾಯಿ, ಯಾವುದನ್ನು ಕಡಿಮೆ ಬಳಸಬೇಕೋ ಅದನ್ನು ಮಾತ್ರ ಒಂದೇ ಕೊಟ್ಟ. ಆದರೆ ನಾವು ಉಳಿದದ್ದನ್ನೆಲ್ಲ ಬಿಟ್ಟಿವಿ, ಯಾವುದನ್ನು ಕಡಿಮೆ ಬಳಸಬೇಕೋ ಅದಕ್ಕೆ ಹೆಚ್ಚು ಬಳಸ್ತಾ ಇದ್ದೀವಿ. ಅದಕ್ಕಾಗಿ ತಿಳ್ಕೊಳ್ಬೇಕು, ಇದು ಭಗವಂತ ಕ್ಷೇತ್ರಂ ಜ್ಞಾ ಅಧಿಷ್ಠಿತಂ ವಿದ್ವಾನ್ ಯೋ ವೇದ ಸ ಪರಹ ಕವಿ ಅಂತಾನೆ. ಶ್ರೇಷ್ಠವಾದ ಕವಿ, ಶ್ರೇಷ್ಠವಾದ ಜ್ಞಾನಿ ಅಂತ ಅರ್ಥ. ಕವಿ ಅಂದರೆ ಯಾರು? ಸಾಕ್ಷಾತ್ ಜ್ಞಾನಿ ಅಂತ ಅರ್ಥ. ಅಂತಹ ವ್ಯಕ್ತಿ ಜ್ಞಾನವನ್ನು ಪಡೆದುಕೊಳ್ತಾನೆ. ಅದಕ್ಕಾಗಿ ಒಂಬತ್ತರ ಬಗ್ಗೆ ನಮಗೆ ಸರಿಯಾಗಿರ್ತಕ್ಕಂತಹ ಜ್ಞಾನ ಇರಬೇಕು ಅಂತ ಒಂಬತ್ತರ ಬಗ್ಗೆ ತಿಳಿಸಿಕೊಟ್ಟ. ದಶಧರ್ಮಂ ನ ಜಾನಂತಿ ಧೃತರಾಷ್ಟ್ರ ನಿಬೋಧತಾನ್ ಮತ್ತಃ ಪ್ರಮತ್ತಃ ಉನ್ಮತ್ತಃ ಶಾಂತಃ ಕ್ರುದ್ಧಃ ಬುಭುಕ್ಷಿತಃ ತ್ವರಮಾನಶ್ಚ ಲುಬ್ಧಶ್ಚ ಭೀತಃ ಕಾಮಿ ಚತೇ ದಶ ತಸ್ಮಾದ್ ಏತೇಷು ಭಾವೇಷು ನ ಪ್ರಸಜ್ಜೇತ ಪಂಡಿತಃ. ಮುಂದೆ ಹತ್ತರ ಬಗ್ಗೆ ಹೇಳ್ತಾನೆ. ಈ ಹತ್ತರ ಬಗ್ಗೆ ಬಹಳಷ್ಟು ಗಮನ ವಹಿಸಬೇಕು ಅಂತ. ಈ ಹತ್ತಕ್ಕೆ ಮನುಷ್ಯ ಯಾವ ಕಾಲಕ್ಕೂ ಒಳಗಾಗಬಾರದು. ಈ ದಶೇಂದ್ರಿಯಗಳನ್ನು ಗೆಲ್ಲುವುದಿದೆಯಲ್ಲ, ಹತ್ತು ಇಂದ್ರಿಯಗಳನ್ನು ಗೆಲ್ಲುವುದಿದೆಯಲ್ಲ, ಹತ್ತು ತರಹದ ಪಾಪಗಳಿದೆ, ಹತ್ತು ತರಹದ ಪಾಪಗಳನ್ನು ಗೆಲ್ಲುವುದಿದೆಯಲ್ಲ, ಜೀವನದಲ್ಲಿ ಮನುಷ್ಯ ಉದ್ಧಾರವಾಗ್ತಾನೆ. ಹಾಗಾದರೆ ಯಾವುದು? ಮದ್ದು ಒಂದೊಂದೇ ಹೇಳ್ತಾನೆ. ಏನು ಅಂದರೆ, ಪಾನ ಮಾಡುವ ಮಧಿರ ಪಾನವನ್ನು ಮಾಡತಕ್ಕಂಥದ್ದು. ಅಷ್ಟು ಮಾತ್ರ ಅಲ್ಲ, ಅವನು ಮತ್ತನಾಗ್ತಾನೆ, ಎಚ್ಚರ ಇರುವುದಿಲ್ಲ. ಮದಿರಾಪಾನ ಮಾಡಿದ ಅಂದರೆ ಅವನಿಗೆ ಎಚ್ಚರ ಇರೋದಿಲ್ಲ, ಏನು ಮಾತಾಡ್ತಾನೆ, ಏನು ಬಿಡ್ತಾನವೋ ಅರಿವು ಅವನಿಗೆ ಇರುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ಬುದ್ಧಿ ಸರಿ ಇಲ್ಲದೇ ಇರತಕ್ಕಂತಹ ಹುಚ್ಚ. ಅಷ್ಟು ಮಾತ್ರ ಅಲ್ಲ, ಆಯಾಸಗೊಂಡು ಶಕ್ತಿಹೀನನಾಗಿರತಕ್ಕಂತಹ ವ್ಯಕ್ತಿ, ತಾಳ್ಮೆ ಇಲ್ಲದೇ ಇರತಕ್ಕಂತಹ, ಅತಿಯಾಗಿ ಕೋಪ ಮಾಡಿಕೊಳ್ಳತಕ್ಕಂತಹ ವ್ಯಕ್ತಿ, ಹಸಿದಿರುವಂತಹ ವ್ಯಕ್ತಿ, ಹೊಟ್ಟೆಗೆ ಇಲ್ಲದೇ ಇರುವಂತಹ ಹಸಿದಿರುವ ವ್ಯಕ್ತಿ. ಅಷ್ಟು ಮಾತ್ರ ಅಲ್ಲ, ಆತುರಗಾರ, ಅವನಿಗೆ ಸಮಾಧಾನ ಇಲ್ಲ,
ಏನ್ ನಡೀತಾರೆ ಎಂಬುವ ವಿವೇಚನ ಶಕ್ತಿ ಇಲ್ಲ. ತುಂಬಾ ಆತುರನಾಗ್ತಕ್ಕಂತಹ ವ್ಯಕ್ತಿ, ದುರಾಸೆಯನ್ನ ಮಾಡತಕ್ಕಂತಹ ವ್ಯಕ್ತಿ, ಧೈರ್ಯ ಇಲ್ಲದೆ ತುಂಬ ಹೆದರುವಂತಹ ವ್ಯಕ್ತಿ, ಮತ್ತು ಅತಿಯಾಗಿರತಕ್ಕಂತಹ ಕಾಮವನ್ನು ಮಾಡತಕ್ಕಂತಹ ವ್ಯಕ್ತಿ, ಇವರಿಗೆ ಈ 10 ಜನರ ಮಂದಿ ಇದ್ದಾರಲ್ಲ, ಇವರಿಗೆ ಏನು ಧರ್ಮೋಪದೇಶ ಮಾಡಿದರೂ ನಾಟುವುದಿಲ್ಲ ಅಂದ. ಇವರಿಗೆ ಧರ್ಮದ ಶಾಸ್ತ್ರದ ಜ್ಞಾನದ ಅರಿವೇ ಇಲ್ಲ. ಉನ್ಮತ್ತನಾಗ್ತಾನೆ, ಮತ್ತಃ ಪ್ರಮತ್ತಃ ಉನ್ಮತ್ತಃ ಶಾಂತಃ ಕ್ಷುತ್ತಃ ಬುಭುಕ್ಷಿತಃ. ಹಸಿಯಾದವ್ರ ಮುಂದೆ ಉಪನ್ಯಾಸ ಕೊಡಿ, ಅಯ್ಯೋ ತುಂಬ ಕಷ್ಟ ಅದು. ಹೀಗಾಗಿ ಅವನ ಮುಂದೆ ಏನು ಹೇಳಿದರೂ ಅಷ್ಟೇ ಹಣೆ ಬರಲ್ವ. ಈಗ ಅದಕ್ಕೆ ಎಲ್ಲ ಆರಾಧನೆ ಕಾರ್ಯಕ್ರಮಗಳಲ್ಲಿ ಬೆಳಿಗ್ಗೆ ಉಪನ್ಯಾಸ ಇಟ್ಟಿರ್ತಾರೆ. ಪಾಪ 12 ಗಂಟೆಗೆ ಉಪನ್ಯಾಸ ಪ್ರಾರಂಭ ಆಗ್ತದೆ, ಎಲ್ಲರಿಗೂ ಹಸಿವೆ ಆಗಿರ್ತದೆ. ಯಾವಾಗ ಆಚಾರ ಉಪನ್ಯಾಸ ಮುಗಿಸ್ತಾರೆ ಅಂತಲೇ ಕೂತಿರ್ತಾರೆ. ಅದಕ್ಕೆ ಹಸಿವೆ ಆದವ್ರ ಮುಂದೆ ಉಪನ್ಯಾಸ ಮಾಡಬಾರದು ಅಂತ. ಅದಕ್ಕೆ ಸಾಯಂಕಾಲ ಉಪನ್ಯಾಸ ಹೇಳಿದ್ರು, ಎಲ್ಲರೂ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ಚೆನ್ನಾಗಿ ಆರಾಮಂದ ಕೇಳೋಣ ಅಂತ. ಕೆಲವರು ಏನು ಮಾಡ್ತಾರೆ, ಇಲ್ಲೆಲ್ಲ ನೀವು ತುಂಬ ಜನ ಉಪನ್ಯಾಸಕ್ಕೆ ಬರ್ತೀರಿ, ಕೆಲವು ಮಠಗಳಲ್ಲಿ ಊಟ ಮಾಡಿ ಹೋದ್ರು ಅಂದರೆ ಉಪನ್ಯಾಸಕ್ಕೆ ಬರಲ್ಲ, ಅದಕ್ಕೆ ಏನು ಅಂದರೆ ಬಂದಾಗಲೇ ಅವ್ರಿಗೆ ಪಡೆದು ಬಿಡೋಣ ಅಂತ ಹೇಳಿ ಮುಂಜಾನೆ ಉಪನ್ಯಾಸ ಮಾಡಿಸಿಬಿಡ್ತಾರೆ. ಯಾಕೆ ನಾನಿದ್ರೆ ಹೇಳಿದೆ, ನೀವು ಹಸಿವೆ ಆಗಲಿ ಕಷ್ಟ ಆಗಲಿ ಅಂತಹ ಸಂದರ್ಭದಲ್ಲಿ ಶಾಸ್ತ್ರೋಪದೇಶವನ್ನು ಹೇಳಿದರೆ ಯಾರಿಗೆ ಅರ್ಥ ಆಗತ್ತೆ? ಯಾರೂ ಅದನ್ನು ಕೇಳುವ ಸ್ಥಿತಿಯೊಳಗೆ ಇರುವುದಿಲ್ಲ. ಮದಿರಾಪಾನ ಮಾಡಿದವನಿಗೆ ಉಪದೇಶ ಮಾಡಿದರೆ ಏನು ಅರ್ಥ ಆಗಬೇಕು? ಅವನು ಲೋಕದಲ್ಲಿ ಅವನಿರ್ತಾನೆ, ಉನ್ಮತ್ತನಾಗಿರ್ತಾನೆ, ಪ್ರಮತ್ತನಾಗಿರ್ತಾನೆ, ಹುಚ್ಚರ ಮುಂದೆ ಹೇಳಿದರೆ ಏನು ಪ್ರಯೋಜನ? ಹೀಗೆ ಈ 10 ಜನರ ಮಂದಿಗೆ ಧರ್ಮೋಪದೇಶ ಮಾಡಿದರೆ ಯಾವ ಪ್ರಯೋಜನವಿಲ್ಲ ಅಂತ, ಯಾವ ಪ್ರಯೋಜನವೂ ಸಹಿತ ಇಲ್ಲ. ಹೀಗಾಗಿ ಇವರಿಗೆ ಧರ್ಮದ ಜ್ಞಾನದ ಅರಿವು ಸಹಿತ ಇವರಿಗೆ ಇರೋದಿಲ್ಲ. ಅದಕ್ಕಾಗಿ ನಿನಗೊಂದು ವಿಶಿಷ್ಟವಾಗಿರ್ತಕ್ಕಂತಹ ಕಥೆಯನ್ನು ಹೇಳ್ತೇನೆ ಕೇಳು ಅಂದ. ಏನಂದ್ರೆ, ಪುತ್ರಾರ್ಥಂ ಅಸುರೇಂದ್ರೇಣ ಗೀತಂ ಚೈವ ಸುಧನ್ವಾನ. ಒಂದು ತತ್ವವನ್ನು ತಿಳಿಸ್ತಕ್ಕಂತಹ ಪ್ರಾಚೀನವಾಗಿರ್ತಕ್ಕಂತಹ ಕಥೆ ಇದೆ. ಸುಧನ್ವ ಎಂಬರ್ತಕ್ಕಂತಹ ರಾಕ್ಷಸ ಏನು ಅಂದರೆ, ಪ್ರಹ್ಲಾದನೊಂದಿಗೆ ಆತನ ಮಗನಾಗಿರ್ತಕ್ಕಂತಹ ವಿರೋಚನನ ಕುರಿತು ನಡೆಸಿದ ಒಂದು ಸಂಭಾಷಣೆ ಇದೆ. ಆ ವಿರೋಚನನಿಗೂ ಮತ್ತು ಸುಧನ್ವನಿಗೂ ನಡೆದಿರತಕ್ಕಂತಹ ಒಂದು ಸಂಭಾಷಣೆ ಏನು ಅಂದರೆ, ಆಸೆ ಕೋಪಗಳನ್ನು ಸದಾ ತ್ಯಜಿಸಬೇಕು. ಅದರ ಸಾರಾಂಶವನ್ನು ನಿರೂಪಣೆ ಮಾಡಿಕೊಡ್ತಾನೆ. ಆಸೆ ಕೋಪಗಳನ್ನು ಸದಾ ಬಿಡಬೇಕು. ಸತ್ಪಾತ್ರರಿಗೆ ಹಣವನ್ನು ಕೊಡಬೇಕು, ಯೋಗ್ಯರಿಗೆ ಸತ್ಪಾತ್ರರಿಗೆ ಹಣವನ್ನು ಕೊಡಿಯಿಡಬೇಕು. ವಿವೇಕವಂತನು ವಿದ್ಯಾವಂತನು ಚುರುಕಾಗಿರತಕ್ಕಂತಹ ವ್ಯಕ್ತಿ ಅವನು, ವಿಶೇಷವಾಗಿ ರಾಜನಲ್ಲಿರತಕ್ಕಂತಹ ಗುಣಗಳು, ಯೋಗ್ಯನಾಗಿರ್ತಕ್ಕಂತಹ ಎಲ್ಲರೂ ಪ್ರಜೆಗಳನ್ನು ಸಹಿತ ಗೌರವದಿಂದ ಯಾರು ಕಾಣುತ್ತಾರೆ. ಜಾನಾತಿ ವಿಶ್ವಾಸಗಿತು ಮನುಷ್ಯಾನ್ ವಿಜ್ಞಾತ ದೋಷೇಶು ದದಾತಿ ದಂಡಂ, ಜಾನಾತಿ ಮಾತ್ರಾಂಚ ತಥಾಕ್ಷಮಾಂಚ ತಂ ತಾದೃಶಂ ಶ್ರೀಹಿ ಜುಷತೆ ಸಮಗ್ರಾಹ. ಏನು ಅಂದರೆ, ಲಕ್ಷ್ಮಿ ಎಂಥವರಿಗೆ ಒಲಿತಾಳೆ ಅನ್ನುವಂತಹ ಮಾತನ್ನು ಹೇಳ್ತಾನೆ ವಿದುರ. ಅವರ ಸಂವಾದವನ್ನು ತಿಳಿಸ್ತಾ ಹೇಳ್ತಾನೆ, ಅವರಲ್ಲಿ ನಡೆದ ಸಂವಾದ ಹೀಗಿತ್ತು. ಏನು ಅಂದರೆ, ವ್ಯಕ್ತಿ ಎಂಥವನಿರಬೇಕು, ತನ್ನ ಪ್ರಜೆಗಳಲ್ಲಿ ನಂಬಿಕೆಯನ್ನ ವಿಶ್ವಾಸವನ್ನ ಹುಟ್ಟಿಸುವಂತಹ ಮಹಾನ್ ರಾಜನಾಗಿರಬೇಕು, ಅಂತಹ ಪ್ರಜೆಯಾಗಿರಬೇಕು. ಹೀಗಾಗಿ ನೋಡಿ, ಸಾಕ್ಷಾತ್ ರಾಮನಂತಹ ರಾಜ್ಯಭಾರವನ್ನು ಮಾಡಬೇಕು ಅಂದರೆ ರಾಮನ ರಾಜ್ಯಭಾರ ಹೇಗಿತ್ತು? ನಾವು ರಾಮಾಯಣದಲ್ಲಿ ನೋಡ್ತೇವೆ, ಎಂತಹ ಸಾಕ್ಷಾತ್ ರಾಮಚಂದ್ರ. ರಾಮನು ಕಾಡಿಗೆ ಹೋಗುವ ಪ್ರಸಂಗದೊಳಗೆ ಎಲ್ಲರೂ ರಾಮನ ಜೊತೆಗೆ ಬರ್ತಾರೆ. ರಾಮನ ಜೊತೆಗೆ ಬಂದಾಗ ಅಲ್ಲಿರ್ತಕ್ಕಂತಹ ಅನೇಕ ಸ್ತ್ರೀಯರು ಹೇಳ್ತಾರೆ, ತಮ್ಮ ಗಂಡಂದರಿಗೆ ಹೇಳ್ತಾರೆ, ರಾಮನನ್ನು ಕರೆದುಕೊಂಡು ಬನ್ನಿ. ಹೀಗಾಗಿ ಅಂತಿಂತಹ ಶ್ರೇಷ್ಠರಾಗಿರತಕ್ಕಂತಹ ಪತಿವ್ರತ ಶಿರೋಮಣಿಗಳವರು ರಾಮನ ಬಗ್ಗೆ ಇರತಕ್ಕಂತಹ ಪ್ರೀತಿ ವಾತ್ಸಲ್ಯ, ಜನರಲ್ಲಿ ನಂಬಿಕೆ ಹುಟ್ಟಿಸುವುದು ಬಹಳ ದೊಡ್ಡ ಕೆಲಸ. ಅದು ಯೋಗ್ಯನಾಗಿರತಕ್ಕಂತಹ ವ್ಯಕ್ತಿ ಇವನು ಅಂತ ಹೇಳಿ ನಂಬಿಕೆ ಬರುವುದಿದೆಯಲ್ಲ, ಅದು ತುಂಬ ಕಷ್ಟ. ಹೀಗಾಗಿ ರಾಮನಂತಹ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ನೋಡುತ್ತೇವೆ. ಅಷ್ಟು ಮಾತ್ರ ಅಲ್ಲ, ಯಾವುದೇ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡಬೇಕಾದರೆ ಅದರ ಪೂರ್ವಾಪರವನ್ನು ವಿಚಾರ ಮಾಡಿ ಶಿಕ್ಷೆ ಕೊಡಬೇಕು. ಆತುರನಾಗಿ ಒಬ್ಬ ರಾಜ ಶಿಕ್ಷೆಯನ್ನು ಕೊಡಬಾರದು. ಅಷ್ಟು ಮಾತ್ರ ಅಲ್ಲ, ಶಿಕ್ಷೆಯನ್ನು ಹೇಗೆ ಕೊಡುವುದಕ್ಕೆ ಸಮರ್ಥನೋ ಅದೇ ತರಹದಲ್ಲಿ ಕ್ಷಮೆಯನ್ನು ಮಾಡುವುದಕ್ಕೂ ಸಮರ್ಥನಾಗಿರಬೇಕು. ಎಲ್ಲ ಸಂದರ್ಭದಲ್ಲಿ ಶಿಕ್ಷೆಯೇ ಪ್ರಧಾನ ಅಲ್ಲ, ಕೆಲವು ಸಂದರ್ಭದಲ್ಲಿ ಕ್ಷಮೆಯೂ ಸಹಿತ ಬಹಳ ಪ್ರಧಾನವಾಗ್ತದೆ.
ಹೀಗಾಗಿ ಎಲ್ಲ ಕಡೆಗೂ ಸಹಿತ ಇದನ್ನೇ ಪ್ರಯೋಗ ಮಾಡಬೇಕು ಅಂತಲ್ಲ, ದಂಡವನ್ನೇ ಪ್ರಯೋಗ ಮಾಡಬೇಕು ಅಂತಲ್ಲ, ಕೆಲವು ಸಂದರ್ಭದಲ್ಲಿ ಕ್ಷಮೆಯೂ ಒಂದು ದೊಡ್ಡ ದಂಡವಾಗ್ತದೆ. ಹೀಗೆ ಇದ್ದರೆ ಮಾತ್ರ ಲಕ್ಷ್ಮೀ ಮಿಲಿಷ್ಯತೆ, ಅಂಥವನಿಗೆ ಲಕ್ಷ್ಮಿ ಒಲಿತಾಳೆ, ಅಂತಹ ರಾಜನಿಗೆ ಲಕ್ಷ್ಮಿ ಒಲಿತಾಳೆ. ಸುದುರ್ಬಲಂ ನಾವಜಾನಾತಿ ಕಂಚಿತ್ ಯುಕ್ತೋ ರಿಪಂ ಸೇವೇತ್ ಬುದ್ಧಿಪೂರ್ವಂ ನ ವಿಗ್ರಹಂ ರೋಚಯತೆ ಬಲಸ್ಥೈಹಿ ಕಾಲೇ ಚ ಯೋ ವಿಕ್ರಮತೆ ಸಧೀರಃ. ಯಾರು ನಿಜವಾದ ಧೀರ ಗೊತ್ತೇ, ವೀರ ಧೀರ ಎರಡೂ ಶಬ್ದಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ. ವೀರರು ಅಂದರೆ ಬಾಹುಪರಾಕ್ರಮಿಗಳು ಅಂತ ಅರ್ಥ. ಧೀರರು ಅಂದರೆ ಧಿಯಾ ರಮಂತೆ ಇತಿ ಧೀರ ಜ್ಞಾನಿ ಅಂತ ಅರ್ಥ. ಯಾರು ಬುದ್ಧಿಯೊಳಗೆ ರಮಿಸ್ತಾರೆ, ಆನಂದ ಪಡ್ತಾರೆ, ಬಹಳ ಜ್ಞಾನವನ್ನು ಪಡೆದುಕೊಂಡಿರ್ತಾರೆ ಅಂಥವರು ಧೀರರು ಅಂತಾರೆ. ಏನು ಅಂದರೆ, ಶತ್ರು ಎಷ್ಟೇ ದುರ್ಬಲನಾಗಿದ್ದರೂ ಸಹಿತ, ಅವನು ದುರ್ಬಲ ಇರಬಹುದು, ಶತ್ರು ಎಂಬುವನು ಅವನು ದುರ್ಬಲ ಇರಬಹುದು, ಆದರೆ ಅವನನ್ನು ಅಷ್ಟು ತಿರಸ್ಕಾರ ಮಾಡುವಂತಿಲ್ಲ. ಯಾವ ಸಂದರ್ಭದಲ್ಲಿ ಏನು ಮಾಡ್ತಾರೋ ಅಂತೂ ಗೊತ್ತಿಲ್ಲ. ಹೀಗಾಗಿ ಶತ್ರುಗಳು ದುರ್ಬಲರಾಗಿದ್ದಾರೆ ಅಂತ ಏನಾದರೂ ಒಬ್ಬ ರಾಜನಾದವನು ಕಣ್ಣು ಮುಚ್ಚಿ ಕುಳಿತುಕೊಂಡದ್ದೇ ಆದರೆ, ಯಾವ ಸಂದರ್ಭದಲ್ಲಿ ಏನು ಪ್ರಹಾರವಾಗ್ತದೆ ಅನ್ನುವಂತಹ ಅರಿವು, ಸಾಕ್ಷಾತ್ ಭೀಮಸೇನದೇವರು ಇದನ್ನು ಹೆಜ್ಜೆ ಹೆಜ್ಜೆಗೆ ಹೇಳ್ತಾ ಇದ್ರಂತ. ಧರ್ಮರಾಜನಿಗೂ ಈ ಮಾತಿನ ಅರಿವಿತ್ತು. ಯಾಕೆ ಅಂದರೆ ವಿರಾಟನಗರದಲ್ಲಿ ನಾವಿದ್ದೇವೆ, ಯಾರಿಗೂ ಗೊತ್ತಾಗದೇ ಇರುವ ಪರಿಸ್ಥಿತಿಯೊಳಗೆ ನಾವಿದ್ದೇವೆ. ನೀನು ಇವತ್ತು ಕೀಚಕನನ್ನು ಸಂಹಾರ ಮಾಡಿದ್ದೀಯಲ್ಲ, ಮಾಂಸ ಪಿಂಡೋಪಮಂ, ಅವನ್ನ ದೊಡ್ಡ ಪಿಂಡವನ್ನಾಗಿ ಮಾಡಿ ಸಂಹಾರ ಮಾಡಿದ. ಅದು ನ್ಯಾಚುರಲ್ ಡೆತ್ ಅಲ್ಲ ಕೀಚಕನ ಸಾವು, ಸಾಕ್ಷಾತ್ ಭೀಮಸೇನ ದೇವರೇ ಸಂಹಾರ ಮಾಡಿದ್ದಾರಂತ ಪ್ರಪಂಚಕ್ಕೆ ಗೊತ್ತಾಗಬೇಕು. ಚತುರ್ಥ, ಅದಕ್ಕಾಗಿ ಹೇಳ್ತಾರೆ, ಚತ್ವಾರಿ ಪ್ರಾಣಿನಾಂ ಶ್ರೇಷ್ಠಾ, ನಾಲ್ಕು ಜನ ಭಾರಿ ಬಲಿಷ್ಠ. ಒಬ್ಬ ಬಲಭದ್ರ, ಮದ್ರರಾಜಶ್ಚ ವೀರ್ಯವಾನ್, ಒಬ್ಬ ಮದ್ರರಾಜ ಶಲ್ಯ, ಇನ್ನೊಬ್ಬರು ಸಾಕ್ಷಾತ್ ಬಲರಾಮದೇವರು, ಸಾಕ್ಷಾತ್ ಭೀಮಸೇನ ದೇವರು. ಹಾಗಾದರೆ ಇವತ್ತು ನಾಲ್ಕನೇದವನಾದ ಕೀಚಕ ಸತ್ತಿದ್ದಾನೆ ಅಂದರೆ ಅಲ್ಲಿ ಬಲರಾಮದೇವರು ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮದ್ರರಾಜ ಶಲ್ಯ ಅನ್ಕರ್ ಇಲ್ಲೇ, ಅಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ನಾಲ್ಕನೇದವನು ಕೊಂದಾನೆ ಅಂದರೆ ಮೂರನೇದವನು ಅಲ್ಲೇ ಇದ್ದಾನೆ ಅಂತ ದುರ್ಯೋಧನ ಪ್ಲ್ಯಾನ್. ಅದಕ್ಕಾಗಿ ಉತ್ತರದ ಗೋಗ್ರಹಣದ ಪ್ರಸಂಗ ಬಂತು. ಅದಕ್ಕಾಗಿ ಭೀಮಸೇನ ದೇವರು ಹೇಳುತ್ತಾರೆ, ಏನೋ ನಮ್ಮನ್ನು ಕಾಡಿಗೆ ಕಳಿಸಿದ್ದಾನೆ ಅಂದ ಮಾತ್ರಕ್ಕೆ ಅವನು ಸುಮ್ಮನೆ ಕುಳಿತುಕೊಂಡಿದ್ದಾನೆ ದುರ್ಯೋಧನ ಅಂತ ತಿಳ್ಕೋಬೇಡ ಅರ್ಜುನ, ಅವನ ಅನೇಕ ಕುಹಕ ತಂತ್ರಗಳು ನನಗೆ ಗೊತ್ತು ಅಂತಾರೆ. ಅಮಾನುಷವಾಗಿ ಯುದ್ಧವನ್ನು ಮಾಡುವಾಗ ಸಾಕ್ಷಾತ್ ಭೀಮಸೇನ ದೇವರು ಗೋಗ್ರಹಣದ ಪ್ರಸಂಗದೊಳಗೆ ಅರ್ಜುನ ಹೇಳ್ತಾನೆ, ಮತ್ತೆ ನಾವೇನಾದರೂ ಸಿಲುಕಿಕೊಂಡು ಬಿದ್ದದ್ದೇ ಆದರೆ ಮತ್ತೆ ನಾವು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕಾಗ್ತದೆ. ಅಣ್ಣ, ಈ ಥರ ಅಮಾನುಷವಾದ ಯುದ್ಧ ಮಾಡಬೇಡ, ನೀನು ಮತ್ತೆ ಭೀಮ ಅಂತ ಗೊತ್ತಾಗ್ತದೆ ಅಂದ. ಭೀಮ ಅಂದ್ರ, ಅಷ್ಟು ಅರಿವಿಲ್ಲದೆ ನಾನೇನು ಯುದ್ಧ ಮಾಡೋದಿಲ್ಲ, ಈಗ ಅವಧಿ ಸಮಾಪ್ತವಾಗಿದೆ, ಅದಕ್ಕಾಗಿನೇ ಈ ಎಲ್ಲ ತಗೊಂಡು ಒಗಿತಾ ಇರೋದವರಿಗೆ ಅಂದ. ಇದೇ ಒಳ್ಳೆಯ ಸಂದರ್ಭ. ಅಂದರೆ ಒಬ್ಬ ರಾಜನ ಶತ್ರುವಿನ ಬಗ್ಗೆ ಇರತಕ್ಕಂತಹ ಜ್ಞಾನ, ಪೂರ್ವಾಪರ ವಿಚಾರ ಮಾಡಿಕೊಂಡು ಒಬ್ಬ ರಾಜನಿದ್ದರೆ ಅದು ಯೋಗ್ಯವಾದದ್ದು. ಅದಕ್ಕಾಗಿ ತನಗಿಂತಲೂ ಹೆಚ್ಚು ಬಲಶಾಲಿಗಳಾಗಿರ್ತಾರೆ ಅವರಿಗೆ ಏನು ಅಂದರೆ, ಅವರ ಬಗ್ಗೆಯೂ ಸಹಿತ ತಾತ್ಸಾರವನ್ನು ಮಾಡದೆ ಅವರ ಬಗ್ಗೆಯೂ ಸಹಿತ ಜ್ಞಾನವನ್ನು ಮಾಡಿಕೊಳ್ಳತಕ್ಕಂಥದ್ದು ಒಬ್ಬ ಯೋಗ್ಯ ರಾಜನಾಗಿರತಕ್ಕಂತಹ ದುರ್ಬಲನನ್ನೂ ಕಡೆಗಣಿಸಬೇಡ. ಅಷ್ಟು ಮಾತ್ರ ಅಲ್ಲ, ಒಬ್ಬ ಸಬಲ ರಾಜನಿಗೂ ಸಹಿತ ಕಡೆಗಣಿಸಬೇಡ, ಇಬ್ಬರನ್ನೂ ಸಹಿತ ನೋಡಿಕೋ. ಅಂದಾಗ ಮಾತ್ರ ಒಬ್ಬ ವ್ಯಕ್ತಿ ಧೈರ್ಯಶಾಲಿ ಆಗ್ತಾನೆ, ಇಲ್ಲಂದ್ರೆ ಸಾಧ್ಯವೇ ಇಲ್ಲ ಅಂತ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಕೆಲವು ವಿಷಯಗಳನ್ನು ಹೇಳುತ್ತೇನೆ ನೋಡು. ಏನು ಅಂದರೆ, ಕೆಲವೊಂದಿಷ್ಟು ಜೀವನದೊಳಗೆ ನಾವು ಅಳವಡಿಸಿಕೊಳ್ಳಬೇಕು ಅಂತಾನೆ. ಅನೇಕ ನೀತಿಗಳು, ಒಂದಲ್ಲ ಎರಡಲ್ಲ ಸಾಕಷ್ಟು ನೀತಿಗಳನ್ನು ಹೇಳ್ತಾನೆ. ಏನು ಅಂದರೆ, ಕೆಲವೊಂದಿಷ್ಟು ಅಳವಡಿಸಿಕೊಳ್ಳಬೇಕು, ಕೆಲವೊಂದಿಷ್ಟು ತ್ಯಾಗ ಮಾಡಬೇಕು, ಕೆಲವೊಂದಿಷ್ಟು ಬಿಡೋದು ಯಾವುದು ಅಂತ ಹೇಳ್ತಾನೆ. ದಂಭಂ ಮೋಹಂ ಮತ್ಸರಂ ಪಾಪಕೃತ್ಯಂ ರಾಜದ್ವಿಷ್ಟಂ ಪೈಶುಣಂ ಪೂಗವೈರಂ ಮತ್ತೋನ್ಮತ್ತೈಹಿ ದುರ್ಜನೈಶ್ಚಾಪಿವಾದಂ ಯಹ ಪ್ರಜ್ಞಾವಾನ್ ವರ್ಜಯೇತ್ ಸಪ್ರಧಾನ ಅಂತ ಹೇಳಿದ. ದಂಭಾಚಾರ, ಸುಮ್ಮನೆ ದಂಭಾಚಾರ ಮಾಡೋದು ಇದು ಸರಿಯಾಗಿರ್ತಕ್ಕಂಥದ್ದಲ್ಲ, ಯೋಗ್ಯವಾದದ್ದಲ್ಲ. ದಂಭಾಚಾರಕ್ಕೆ ಅಷ್ಟು ಮಹತ್ವ ಇಲ್ಲ, ಮಾಡಿದರೆ ಶುದ್ಧವಾಗಿ ಮಾಡಬೇಕು, ಇಲ್ಲಾಂದರೆ ದಂಭಾಚಾರ ಯಾವ ಕಾಲಕ್ಕೂ ಮಾಡತಕ್ಕಂಥದ್ದಲ್ಲ, ಸರಿಯಾದದ್ದಲ್ಲ. ಇಂದ್ರಿಗಳ ವಿಷಯಾಸಕ್ತಿ ಇದೆಯಲ್ಲ, ಈ ಸಜ್ಜನನ್ನು ಹಾಳು ಮಾಡುತ್ತದೆ.
ಅದಕ್ಕೆ ದಾಸರು ಹೇಳಿದ್ರಲ್ಲ, ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು, ಇಲಿಯ ವಲಯ ಚಾಚೋದ ಕಂಡೆ, ಬೆಕ್ಕು ಬಕ್ಕರಿ ಮಾಡೋದು ಕಂಡೆ, ಮೆಕ್ಕೆಕಾಯಿ ಕಂಡೇ ನವ್ವ ತೆಕ್ಕೆ ಗಡತಾರ, ಇಲಿ ಒಲಿ ಚಾಚೋದು ಅಂದರೆ ಒಳಗಡೆ ಆಶೆ ಭೋಗಗಳನ್ನು ಹುಟ್ಟಿಸ್ತದೆ ಅಂತರ್ಥ. ಈ ಇಂದ್ರಿಯ ಭೋಗಗಳು ನಮ್ಮನ್ನು ನಾನಾರ್ಥೆ ಸೀನಿತೆ ಎಳ್ಕೊಂಡು ಹೋಗ್ತದೆ. ಆದರೆ ಆ ಇಂದ್ರಿಯಗಳನ್ನು, ಇಂದ್ರಿಯ ಆಸಕ್ತಿ, ವಿಷಯ ಆಸಕ್ತಿ ಇದೆಯಲ್ಲ, ಅದನ್ನು ನಾವು ಕಂಟ್ರೋಲಲ್ಲಿ ಇಟ್ಟುಕೊಳ್ಳತಕ್ಕಂಥದ್ದು ಅದು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನೊಂದು ಹೇಳ್ತಾನೆ, ಮತ್ಸರಂ ಹೊಟ್ಟೆ ಕಿಚ್ಚು, ಯಾವ ಕಾಲಕ್ಕೂ ಸರಿಯಾದದ್ದಲ್ಲ, ಹೊಟ್ಟೆ ಕಿಚ್ಚು ಪಡಬಾರದು, ಮಾತ್ಸರ್ಯವನ್ನು ಸರ್ವತಃ ಪಡಬಾರದು. ಯಾಕೆಂದರೆ ಹೊಟ್ಟೆ ಕಿಚ್ಚು ಪಟ್ಟದ್ದೇ ಆದರೆ ಅದರ ಆತ್ಯಂತಿಕ ದುಃಖ ಅನುಭವಿಸುವರು ಅವನೇ. ಇಬ್ಬರು ವ್ಯಾಪಾರಸ್ಥರಿದ್ದರಂತೆ, ಭಾರಿ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಹೊಟ್ಟೆ ಕಿಚ್ಚು, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಹೊಟ್ಟೆ ಕಿಚ್ಚು. ಇಬ್ಬರು ವಿಚಾರ ಮಾಡಿದ್ರು, ಹಾಗಾದರೆ ನಾವು ದೊಡ್ಡದಾದ ಬಹಳಷ್ಟು ಸಂಪತ್ತು ಪಡ್ಕೋಬೇಕಾದ್ರೆ ಏನು ಮಾಡಬೇಕು? ಏಯ್, ಭಾರಿ ಘೋರ ತಪಸ್ಸು ಮಾಡೋಣ ಅಂದ್ರೆ ಇಬ್ಬರು, ದೇವರ ಹತ್ತಿರ ವರ ಕೇಳೋಣ, ಘೋರ ತಪಸ್ಸು ಮಾಡೋಣ, ದೇವರ ಅನುಗ್ರಹ ಮಾಡ್ತಾರೆ, ನಾವು ಅವನಿಗಿಂತಲೂ ನಾನು ಶ್ರೀಮಂತನಾಗಬೇಕು, ನನಗಿಂತಲೂ ಅವನು ಶ್ರೀಮಂತನಾಗ. ಆವಾಗ ಇವನಂತಾನೆ, ಸರಿ ತಪಸ್ಸು ಮಾಡ್ತಾನೆ. ಮಾಡಿದ ಮೇಲೆ ಭಗವಂತ ಪ್ರತ್ಯಕ್ಷನಾದ. ಪ್ರತ್ಯಕ್ಷನಾದ ಮೇಲೆ ಇವನು ದೇವರು ಕೇಳಿದ, ನಿಮಗೇನು ಬೇಕು ಅಂತ. ಅವನಂದ, ಅವನ ಹತ್ರ ಹೋಗಿ ಬಂದೀಯಾ ಅಂತ ಕೇಳಿದ. ಅವನ ಹತ್ರ ನಾನು ಹೋಗಿಲ್ಲ, ಮೊದಲು ಅವನ ಹತ್ರ ಹೋಗಿ ಬಾ, ಅವನು ಏನು ಹೇಳ್ತಾರೆ ಆಮೇಲೆ ನಾವು ನೋಡೋಣ. ಏ, ಅವನಂದ, ಬದಲು ನಿನಗೆ ಪ್ರತ್ಯಕ್ಷ ಆಗಿ ನೀನು ಏನು ಬೇಕೋ ಅದನ್ನು ಕೇಳು. ಅದಕ್ಕಾಗಿ ಸರಿ ಅಂದ. ಇವನು ಏನು ಮಾಡಿದ, ಏನು ಕೇಳಬೇಕು? ನಾನು ಏನು ಕೇಳಿದರೂ ಇದ್ರ ಡಬಲ್ ಅವನು ಕೇಳ್ತಾನೆ, ಅದು 100% ಫಿಕ್ಸ್. ಅದಕ್ಕೆ ಇವನೇನು ಮಾಡಿದ ಅಂದರೆ, ನಂದೊಂದು ಕಣ್ಣು ತೆಗೆದುಬಿಡು ಪರಮಾತ್ಮ ಅಂದ. ಅದಕ್ಕಾಗಿ ಸರಿ, ಇವನೊಂದು ಕಣ್ಣು ತೆಗೆದ. ಆಮೇಲೆ ಅವನ ಹತ್ರ ಹೋದಾಗ ಅವನು ಕೇಳಿದ, ಏನು? ಏನಿಲ್ಲ, ಈ ಪರಿಸ್ಥಿತಿ ಏನಕರ ಆಗಿದೆ, ನೀನು ಅವನಿಗೇನು ಕೊಟ್ಟಿದ್ದೀನೋ ಅದರ 2x ನೀನು ಕೊಡಬೇಕು. ಅದಕ್ಕಾಗಿ ಸರಿ ಆಯಿತು ಅಂತ ಹೇಳಿದ. ಈಗ ಅವನಿಗೆ ಒಂದು ಕಣ್ಣು ಹೋದರೆ ಇವನಿಗೆ 2 ಹೋಯಿತು. ಇವನು ಕೇಳಿದ್ದು ಅಷ್ಟೇ, ನನಗೆ ಒಂದು ಕಣ್ಣು ತೆಗಿ ಅಂದ, ಅವನಿಗೆ 2 ಹೋಯಿತು. ಹೀಗಾಗಿ ಈ ತರಹದ ಏನು ಅಂತಾರೆ ಅದಕ್ಕೆ, ಒಂದು ಪರಸ್ಪರವಾಗಿರ್ತಕ್ಕಂತಹ ದ್ವೇಷ, ಇದು ಸರಿಯಾಗಿರತಕ್ಕಲ್ಲ. ಮನುಷ್ಯನಲ್ಲಿ ಈ ದ್ವೇಷ, ಅಹಂಕಾರ, ಮಾತ್ಸರ್ಯ ಹುಟ್ಟುವ ವ್ಯಕ್ತಿಯಲ್ಲಿ ಭೀಮಸೇನ ದೇವರು ಹೇಳ್ತಾರೆ, ಪ್ರಯತ್ನ ಇದು ಹೆಂಗೆ ಹುಟ್ಟುತ್ತದೆ ಅಂದರೆ, ಯಾರಲ್ಲಿ ಬಹಳಷ್ಟು ಐಶ್ವರ್ಯ ಇದೆ, ಸಂಪತ್ತಿದೆ, ರೂಪ ಇದೆ, ಯೌವನ ಇದೆ, ಅವನಲ್ಲಿ ಎಲ್ಲವೂ ಇದೆ, ನನ್ನಲ್ಲಿ ಇಲ್ಲ ಅಂದಾಗ ನನಗೆ ಮಾತ್ಸರ್ಯ ಹುಟ್ಟುತ್ತದೆ, ನನಗೆ ಏನೂ ಇಲ್ಲ ಅಂತ. ಎಲ್ಲವೂ ನನ್ನಲ್ಲಿದೆ, ಅವನಲ್ಲಿ ಇಲ್ಲ ಅಂದಾಗ ಇದ್ದ ವ್ಯಕ್ತಿ ಅಹಂಕಾರ, ಯಾಕಂದರೆ ನನ್ನಲ್ಲಿ ಎಲ್ಲವೂ ಇದೆ. ಇಬ್ಬರಲ್ಲೂ ಸಮಾನವಾದಾಗ ಪರಸ್ಪರ ದ್ವೇಷಕ್ಕೆ ಕಾರಣ ಆಗ್ತದೆ, ಅವನಲ್ಲಿಯೂ ಸಮಾನ ಇದೆ, ನನ್ನಲ್ಲಿಯೂ ಸಮಾನ ಇದೆ. ದುರ್ಯೋಧನನಲ್ಲಿ ಇದು 3 ಮನೆ ಮಾಡಿತ್ತಂತೆ, ಮಾತ್ಸರ್ಯವೂ ಇತ್ತು, ದ್ವೇಷವೂ ಇತ್ತು, ಅಹಂಕಾರವೂ ಇತ್ತು. ಹೀಗಾಗಿ ಯಾವ ಕಾಲಕ್ಕೂ ಮತ್ಸರಂ ಪಾಪಕೃತ್ಯಂ, ಯಾವ ವ್ಯಕ್ತಿಯಲ್ಲಿ ಮಾತ್ಸರ್ಯ ಇರ್ತದೆ ಅವನು ಮುಂದೆ ಪಾಪಕೃತ್ಯವನ್ನು ಅವಶ್ಯವಾಗಿ ಮಾಡ್ತಾರೆ, ಅದರಲ್ಲಿ ಯಾವ ಸಂಶಯವಿಲ್ಲ. ಹೀಗಾಗಿ ಕೆಟ್ಟ ಕೆಲಸವನ್ನು ಯಾವ ಕಾಲಕ್ಕೂ ಮಾಡಬಾರದು. ರಾಜದ್ವೇಷ, ಯಾರದಾದರೂ ದ್ವೇಷ ಮಾಡಿಕೊಳ್ಳಿ, ರಾಜದ್ವೇಷವನ್ನು ಸರ್ವಥಾ ಮಾಡಿಕೊಳ್ಳಬೇಡಿ, ಅದು ಸರಿಯಾಗಿರ್ತಕ್ಕಂಥದ್ದಲ್ಲ. ಪೈಶುಡಂಚ, ಪೈಶುಡಂ ಅಂದರೆ ಚಾಡಿಕೋರು, ಸುಮ್ಮನೆ ಹೋಗಿ ಚಾಡ ಹೇಳೋದು, ಅಲ್ಲಿಂದ ಇಲ್ಲಿ ಹೋಗಿ ಚಾಡ ಹೇಳೋದು, ಇಲ್ಲಿಂದ ಅಲ್ಲಿ ಹೋಗಿ ಚಾಡ ಹೇಳೋದು, ಚಾಡಿ ಹೇಳಿದರೆ ಕೆಲವರು ಹೊಟ್ಟೆ ತುಂಬ್ಕೋತಿರ್ತಾರೆ. ಹೀಗಾಗಿ ಚಾಡಿ ಹೇಳುವುದು ಸರಿಯಾಗಿರ್ತಕ್ಕಂಥದ್ದಲ್ಲ, ಸರ್ವಥಾ ಸರಿಯಾಗಿರ್ತಕ್ಕಂಥದ್ದಲ್ಲ. ಅಷ್ಟು ಮಾತ್ರ ಅಲ್ಲ, ಪೂಗವೈರಂ ಅಂತಾರೆ, ಅಂದರೆ ತಮ್ಮವರ ಜೊತೆ, ತನ್ನ ಬಂಧು ಸಂಬಂಧಿಕರು, ತನ್ನ ಗೆಳೆಯರು, ತನ್ನ ಸ್ನೇಹಿತರು, ಅವರ ಜೊತೆ ಗಲಾಟೆ ಮಾಡಿಕೊಳ್ಳುವುದಾಗಲಿ, ಜಗಳ ಮಾಡಿಕೊಳ್ಳುವುದಾಗಲಿ ಸರ್ವಥಾ ಸರಿಯಾಗಿರ್ತಕ್ಕಂಥದ್ದಲ್ಲ. ಮತ್ತೋನ್ಮತ್ತೈಹಿ, ಇವತ್ತು ನನಗೆ ಎಲ್ಲವೂ ಇದೆ ಅಂತ ಕೊಬ್ಬಿನಿಂದ, ಅಹಂಕಾರದಿಂದ ಇರ್ತಾನಲ್ಲ, ಈ ಕೊಬ್ಬು, ಈ ಅಹಂಕಾರ ಇದು ಶಾಶ್ವತವಾದದಲ್ಲ, ಸರ್ವಥಾ ಅದನ್ನು ಬಿಡಬೇಕು. ಅಷ್ಟು ಮಾತ್ರ ಅಲ್ಲ, ದುರ್ಜನಶ್ಚಾಪಿವಾದಂ, ದುರ್ಜನರೊಂದಿಗೆ ವಾಗ್ವಾದ ಸರ್ವಥಾ ಮಾಡಬೇಡಿ. ಅವರು ದುಷ್ಟ ಜನರೇ, ಅವ್ರ ಮುಂದೆ ಏನು ಉಪನ್ಯಾಸ ಕೊಟ್ಟರೆ ಏನು? ದುರ್ಯೋಧನ ಅಂತಾರೆ, ಅವ್ರಿಗೆ ಏನು ಉಪನ್ಯಾಸ ಕೊಟ್ಟರೆ? ಜಾನಾಮಿ ಧರ್ಮಂ, ನನಗೆ ಧರ್ಮ ಗೊತ್ತಿಲ್ವಾ? ಗೊತ್ತಿದೆ. ಜಾನಾಮಿ ಧರ್ಮಂ ನಚಮೆ ಪ್ರವೃತ್ತಿ, ನನಗೆ ಧರ್ಮ ಗೊತ್ತು, ಆದ ಧರ್ಮದೊಳಗೆ ಪ್ರವೃತ್ತಿ ಹುಟ್ಟಬೇಕು ಅಂತ ನನ್ನ ಜೀವವೇ ಇಲ್ಲ, ನನ್ನ ಯೋಗ್ಯತೆಯೇ ಇಲ್ಲ. ಜಾನಾಮಿ ಅಧರ್ಮಂ ನಚಮೆ ನಿವೃತ್ತಿ, ನನಗೆ ಅಧರ್ಮ ಗೊತ್ತು, ಆದರೆ ಅಧರ್ಮವನ್ನು ಬಿಟ್ಟು ಬರಬೇಕು ಅಂತ ನನಗೆ ಅನಿಸೋದಿಲ್ಲ. ಯಾಕೆ ಅಂದರೆ ಅಲ್ಲಿರುವಂತಹ ಆ ಜೀವದ ಸೃಷ್ಟಿಯೇ ಅಂಥದ್ದು.
ಅಂತಹ ದುರ್ಜನರ ಮುಂದೆ ನಾನು ಬಹಳ ದೊಡ್ಡ ಉಪನ್ಯಾಸ ಕೊಡ್ತೇನೆ ಅಂತಂದ್ರೆ ಅವನ ತಲೆ ಒಳಗೆ ಹೋಗುತ್ತಾ? ಕೆಟ್ಟದ್ದಕ್ಕಾಗಿ ಅದನ್ನು ಬಳಸಿಕೊಳ್ಳುವುದು. ಕೆಲವರು ಹೇಳ್ತಾರೆ, ಯಾಕೆ ಭಗವಂತ ದುರ್ಜನರಿಗೆ ಒಂದು ಉಪದೇಶ ಮಾಡಿದ, ಸಜ್ಜನರಿಗೆ ಒಂದು ಉಪದೇಶ ಮಾಡಿದ? ದುರ್ಜನರ ಮುಂದೆ ಒಳ್ಳೆಯ ವಿಷಯವನ್ನು ಹೇಳೋದಕ್ಕೆ ಹೋದರೆ ಅವರು ಒಪ್ಪಿಕೊಳ್ಳೋದೇ ಇಲ್ಲ, ಅದು ಯಾವ ಕಾಲಕ್ಕೂ ವ್ಯತ್ಯಾಸವಾಗುವುದಿಲ್ಲ. ಅದಕ್ಕಾಗಿ ಅವರಿಗೆ ಏನನ್ನು ಕೊಡಬೇಕು ಅದನ್ನು ಕೊಟ್ಟ, ಯೋಗ್ಯರಾಗಿರ್ತಕ್ಕಂತಹ ಜನರಿಗೆ ಏನನ್ನು ಕೊಡಬೇಕು ಅದನ್ನು ಕೊಟ್ಟ. ಯಹ ಪ್ರಜ್ಞಾವಾನ್ ವರ್ಜಯೇತ್ ಸ ಪ್ರಧಾನ, ಅದಕ್ಕಾಗಿ ಇದನ್ನು ತ್ಯಜಿಸುವಂತಹ ವ್ಯಕ್ತಿ ಬುದ್ಧಿ ಜ್ಞಾನಿ ಅವನು ಶ್ರೇಷ್ಠನೆನಿಸಿಕೊಳ್ತಾನೆ. ಧೃತರಾಷ್ಟ್ರ, ಏನು ಇಲ್ಲಿಯವರೆಗೆ ನಾನು ಹೇಳ್ತಾ ಇದ್ದೇನೆ, ಇದರ ಅರಿವು ನಿನಗೆ ಇರಬೇಕು ಅಂತ. ಈ ವಿಶಿಷ್ಟವಾಗಿರತಕ್ಕಂತಹ ದಂಭಂ ಮೋಹಂ ಮತ್ಸರಂ ಪಾಪಕೃತ್ಯಂ, ಅಷ್ಟು ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿಯನ್ನು ಉದ್ಧಾರ ಮಾಡಬೇಕಾದರೆ ದಮಂ ಶೌಚಂ ದೈವಿಕಂ ಮಂಗಲಾನಿ ಪ್ರಾಯಶ್ಚಿತ್ತಾನ್ನ ವಿವಿಧಾನ್ನ ಲೋಕಬಾಧಾನ್ ಏತಾನಿ ಯಹ ಕುರುತೆ ನೈತ್ಯಕಾಣಿ ತಸ್ಯೋತ್ಥಾನಂ ದೇವತಾ ರಾಧಯಂತಿ. ಯಾವ ವ್ಯಕ್ತಿಗೆ ಮತ್ತದನ್ನೇ ಹೇಳ್ತಾನೆ, ದಮಂಚ ಶೌಚಂ, ಇಂದ್ರಿಯ ನಿಗ್ರಹ ಬಹಳ ಪ್ರಧಾನವಾದದ್ದು. ಶುಚಿ ಸದಾಚಾರ, ನಮಗೆ ಸದಾಚಾರ ಅಂದ ತಕ್ಷಣ ಬಂದುಬಿಡ್ತದೆ ಮಡಿ ಮಡಿ ಮಡಿ. ದಾಸರು ಹೇಳಿಬಿಟ್ಟಾರೆ, ಮಡಿ ಮಡಿ ಎಂದು ಮೂರಡಿ ಹಾರಬೇಡ, ಮಡಿಯ ನೆಲೆ ಏನಾದರೂ ಬಲ್ಲಿರಾ ಬಲ್ಲಿರಾ ಅಂತ. ಅವ್ರು ಹೇಳಿದ ಉದ್ದೇಶ ಬೇರೆ, ಯಾವುದನ್ನೇ ತಿಳ್ಕೊಂಡು ಸರಿಯಾಗಿ ತಿಳ್ಕೊಂಡು ಮಡಿ ಮಾಡಿ ಶುಚಿ ಮಾಡಿ ಅಂತ. ಮಡಿ ಅಂದರೆ ಕನ್ನಡದಲ್ಲಿ ಸಾಯು ಅಂತ ಅರ್ಥ, ಮಾಡು ಇಲ್ಲವೇ ಮಡಿ ಅಂತಾರಲ್ಲ, ಹಾಗೆ ಮಡಿ ಮಾಡುವವರ ಹಣೆ ಬರ ತುಂಬ ಕಷ್ಟ. ಮಡಿ ಅಂದರೆ ಏನು? ಕಾಯೇನ ವಾಚ ಮನಸ ಇಂದ್ರಿಯ, ಶರೀರ ಶುದ್ಧ ಇರಬೇಕು, ಮನಸ್ಸು ಶುದ್ಧವಾಗಿರಬೇಕು, ನಮ್ಮ ಬಾಯಿ ಶುದ್ಧ ಇರಬೇಕು. ಇವು ಮೂರೂ ಶುದ್ಧ ಇದ್ದರೆ ಅದಕ್ಕೆ ಮಡಿ ಎಂದು ಕರೀತಾರೆ. ಹೊರಗಡೆ ಇರುವ ಬಹಿರಂಗವೂ ಶುದ್ಧವಾಗಿರಬೇಕು. ದೇವರ ಮನೆ ಹೇಗಿರಬೇಕು? ಹೋಗಿ ಕುಳಿತುಕೊಂಡ್ರೆ ಅಲ್ಲಿ ಜಪ ಮಾಡಬೇಕು ಅಂತ ಅನಿಸ್ಬೇಕು. ಕೆಲವರ ಮನೆ ದೇವರ ಮನೆಗೆ ಹೋದರೆ ಇಷ್ಟು ಧೂಳು ಕೂತ್ಕೊಂಡಿರ್ತದೆ, ಅದನ್ನು ನೋಡೋದೇ ಇಲ್ಲ, ತುಂಬ ಕಷ್ಟ. ಹೋಗಿ ಕುಳಿತುಕೊಂಡರೆ ಯಾವುದಾದ್ರೂ ಪ್ರದೇಶದೊಳಗೆ ನಾನು ಕುಳಿತುಕೊಂಡ್ರೆ ಮನಸ್ಸು ನೆಮ್ಮದಿ ಎನಿಸಬೇಕು. ನಾವು ಉಟ್ಟುಕೊಳ್ಳುವಂತಹ ವಸ್ತ್ರ ಎಲ್ಲವೂ ಸಹಿತ ಶುದ್ಧವಾಗಿ ಶುಭ್ರವಾಗಿ ಇರಬೇಕು, ಅಂದರೆ ಮಾತ್ರ ಅದಕ್ಕೆ ಶುದ್ಧತೆ ಮಡಿ ಅಂತ ಕರೀತಾರೆ. ನಾನು ಒಬ್ಬರ ಮನೆಗೆ ಹೋಗಿದ್ದೆ, ಸಂಧ್ಯಾವಂದನ ಮಾಡಬೇಕು, ಸ್ವಲ್ಪ ದಾವಳಿ ಕೊಡಿ ಎಂದೆ. ಆಚಾರ್ಯ, ಅಲ್ಲೇ ಗೂಟಕ್ಕೆ ನೇಕ್ ಹಾಕಿದ್ದೇವೆ ನೋಡಿ ಎಂದು. ಅವ್ರ ಮನೆಯೂ ಕರಿ, ಆ ದಾವಳಿನೂ ಕರಿ, ನನಗೆ ಅವ್ರ ದಾವಳಿನೇ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಕರಿಯಾಗಿಬಿಟ್ಟಿತ್ತದು. ನೈನಂ ಚಿಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕ, ಯಾವ ಸಾಕ್ಷಾತ್ ಗಂಗಾ ಬಂದರೂ ತೊಳಿಲಿಕ್ಕಾಗಲ್ಲ, ಹಂಗಾಗಿತ್ತು ಪರಿಸ್ಥಿತಿ ಅದು. ನಾನಂದೆ, ಈ ದಾವಳಿ ಅಂದ್ಕೊಳ್ಳಿ ಒಂದು ಸ್ವಲ್ಪ ವಿಚಿತ್ರಿ, ಯಾರೋ ಒಬ್ಬರು ಜೀನ್ಸ್ ಜಿಂದಾಬಾದ್ ಅಂತ ಒಂದು ಪುಸ್ತಕ ಬರೆದಾರೆ, ಏನು ಅಂದರೆ ಈ ಜೀನ್ಸ್ಗೂ ದಾವಳಿಗೂ ಒಂದು ಹೋಲ್ಸ್ಯಾರ, ಏನು ಅಂದರೆ ಈ ಜೀನ್ಸ್ ಎಷ್ಟು ಹೊಲಸಾಗ್ತದ ಅಷ್ಟು ಫ್ಯಾಷನ್ ಜಾಸ್ತಿ ಅಂತದಕ್ಕೆ, ಹಂಗೆ ಈ ದಾವಳಿನೂ ಎಷ್ಟು ಹೊಲಸಾಗ್ತದ ಅಷ್ಟು ಮಡಿ ಜಾಸ್ತಿ ಅಂತದಕ್ಕೆ. ಮತ್ತು ಅದು ನೀರು ಕಾಣೋದಿಲ್ಲ ಜೀನ್ಸು, ಈ ದಾವಳಿನೂ ಹಿಂಗೇನೋ ಹುಚ್ಚುತ್ತಾರೆ ಬರ್ದಾರೆ. ಇರಲಿ, ನಾವು ಯಾಕೆ ಇದನ್ನು ತಿಳ್ಕೋಬೇಕು ಅಂದರೆ, ನಾವು ಇರುವ ಪ್ರದೇಶ, ನಮ್ಮ ಮನಸ್ಸು, ನಮ್ಮ ಶರೀರ ಇದೆಲ್ಲವೂ ಸಹಿತ ಶುದ್ಧ ಇದ್ದರೆ ಅದಕ್ಕೆ ಮಡಿ ಶುಚಿ ಎಂದು ಕರೀತಾರೆ. ಈ ಶುಚಿಯ ಕನ್ಸೆಪ್ಟ್ ಅನ್ನು ಶ್ರೀಮದ್ ಆಚಾರ್ಯರು ಸದಾಚಾರ ಸ್ಮೃತಿಯೊಳಗೆ ಶ್ರೀನಿವಾಸ ತೀರ್ಥರು ಆಣ್ಣಿಕ ಕೌಸ್ತುವ ಎಂಬ ವ್ಯಾಖ್ಯಾನ ರಚನೆ ಮಾಡಿಕೊಡ್ತಾರೆ. ಹೇಗಿರಬೇಕು ನಮ್ಮ ಶುಚಿ, ನಮ್ಮ ಸದಾಚಾರ ಹೇಗಿರಬೇಕು, ಅದರ ಬಗ್ಗೆ ನಮಗೆ ಅರಿವಿಲ್ಲ. ಮೃತ್ತಿಕಾ ಶೌಚ ಹೇಳಿದರು, ಯಾರು ಮೃತ್ತಿಕಾ ಶೌಚ ಮಾಡ್ಕೋತಾರೆ ಹೇಳಿ? ಬ್ರಾಹ್ಮಣರೆಲ್ಲ ಗೌರವರ್ಣದ ಮೃತ್ತಿಕೆ ಇವತ್ತು ಹಳ್ಳಿಯೊಳಗೆ ಕೆಲವರು ಮಾಡ್ಕೊಳ್ತಾರೆ, ಶಹರಗಳಲ್ಲೂ ಸಹಿತ ಇವತ್ತು ಸದಾಚಾರ ಇದೆ, ಎಲ್ಲ ಶುದ್ಧ ವೈದಿಕರೆಲ್ಲ ಮಾಡ್ತಾರೆ, ಗೃಹಸ್ಥರು ಮಾಡ್ತಾರೆ ಇಲ್ಲ ಅಂತಲ್ಲ. ಗೌರ ಬಣ್ಣದ ಮೃತ್ತಿಕೆ ಬಳಸಬೇಕು ಅಂತ, ಕ್ಷತ್ರಿಯರು ವೈಶ್ಯರು ಹರಿತಸ್ ಬಣ್ಣದ ಮೃತ್ತಿಕೆ, ಶುದ್ರಾದ ಶೂದ್ರರೆಲ್ಲ ಕೃಷ್ಣವರ್ಣದ ಮೃತ್ತಿಕೆಯನ್ನು ಬಳಸಬೇಕು, ಮೃತ್ತಿಕಾ ಶೌಚ ಹೇಳಿದ್ದಾರೆ. ಎಷ್ಟು ರೋಗ ರುಜಿನಗಳು ಹೋಗುವಂತಹ ಸಾಮರ್ಥ್ಯ ಮೃತ್ತಿಕೆಯೊಳಗಿದೆ. ಆದರೆ ಇವತ್ತು ಮೃತ್ತಿಕಾ ಶೌಚ ಮಾಡ್ಕೊಳ್ಳೋದು ನಿಲ್ಲಿಸಿಬಿಟ್ಟಿದ್ದೀವಿ. ಮೃತ್ತಿಕಾ ಸ್ನಾನ ಅದು ಒಂದೇ ಶ್ರಾವಣಿ ದಿವಸ ಒಂಚೂರು ಏನೋ ಹಿಂಗೆ ಹಿಂಗೆ ಚೂರು ಮಣ್ಣು ಹಚ್ಕೊಂಡು ಸ್ನಾನ ಮಾಡಿದ್ವಿ ಅಂತ ಹೇಳಿಬಿಡ್ತೀವಿ. ಆದರೆ ಅದಕ್ಕಿರುವ ಶಕ್ತಿ ಎಷ್ಟು ನೋಡಿ, ಆದರೆ ಇವತ್ತು ಬಿಟ್ಟಿದ್ದೇವೆ. ಅದೇ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾ ಅಂತ ಹೋದರೆ ಮಡ್ ಬಾತ್ ಮಾಡ್ತಾರೆ, ಒಂದು 30,000 ರೂಪಾಯಿ ತೊಗೊಂಡು ಮೈಯೆಲ್ಲ ಮಣ್ಣು ಹಚ್ಚಿ ಕುಡಿಸ್ತಾರೆ. ಯಾರು ಪಕ್ಕಕ್ಕಿದ್ದವ್ರು ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಬೇಕು ನಿಮ್ಮ ಮಣಿ ಮಡ್ ಬಾತ್ ನೋಡಿ. ಮತ್ತು ಅಲ್ಲಿ ಹೋಗಿ ದುಡ್ಡು ಕೊಟ್ಟು 30,000 ಕೊಟ್ಟು ಮೈಯೆಲ್ಲ ಮಣ್ಣು ಮತ್ಕೊಳ್ಳೋಕ್ಕಿಂತ ಮನೆಯಾಗೆ ಬೇಕಾದಷ್ಟು ಹಚ್ಚಿಕೊಳ್ಳಲ್ಲ. ಈ ಮೃತ್ತಿಕಾ ಶೌಚ ನಮಗೆ ಅದರ ಬಗ್ಗೆ ಅರಿವಿಲ್ಲ, ನಾವು ಅದನ್ನು ಬಿಟ್ಟಿದ್ದೇವೆ. ಆ ಮೃತ್ತಿಕಾ ಶೌಚದ ಮಹತ್ವ ಏನು, ಆ ಶುಚಿಯ ಬಗ್ಗೆ ಪರಿಕಲ್ಪನೆ ಬಹಳ ವಿಶಿಷ್ಟವಾದದ್ದು. ಎಲ್ಲ ದೇಹದ ಎಲ್ಲ ರೋಗಗಳನ್ನು ಹೋಗಿಸ್ತಕ್ಕಂತಹ ಸಾಮರ್ಥ್ಯ ಆ ಶೌಚದೊಳಗಿದೆ, ಎಲ್ಲವೂ ಹೇಳಿದ್ದಾರೆ.
ಹೇಗಂದ್ರೆ ಒಂದು ಕೂರ್ಚದ ಬಗ್ಗೆ ಹೇಳಬೇಕಾದರೆ ಎಷ್ಟು ಅಂಗುಲ, 16 ಅಂಗುಲದ ಕೂರ್ಚವನ್ನ ಮಾಡಿಕೊಂಡು ಹಲ್ಲು ತಿಕ್ಕೊಳ್ಬೇಕು ಅಂತ ಹೇಳಿದ್ದಾರೆ. 12 ಅಂಗುಲದ ಕೂರ್ಚದ ಬಗ್ಗೆ ಹೇಳಿದ್ದಾರೆ. ಆದರೆ ಇಷ್ಟೆಲ್ಲ ಸದಾಚಾರ ನಮಗೆ ಶುಚಿಯ ಬಗ್ಗೆ ತಿಳಿಸಿಕೊಟ್ಟಿರುವಾಗ ಈ ಶುಚಿಯನ್ನು ನಾವು ಬಿಟ್ಟಿದ್ದೇವೆ. ಎಷ್ಟು ಸಾಧ್ಯ ಇದೆಯೋ ಅಷ್ಟಾರು ಜೀವನದೊಳಗೆ ಶುಚಿ. ಶುಚಿಯ ಬಗ್ಗೆ ಹೇಳೋದು ತುಂಬ ಕಷ್ಟ. ಕೆಲವರು ಇವತ್ತಿನ ದಿವಸ ಪ್ರಶ್ನೆ ಮಾಡ್ತಾರೆ, ಏನಿಲ್ಲ ಆಚಾರ, ಇಷ್ಟು ಮಡ್ನೀರು ತುಂಬಿಟ್ಟಿದ್ದಾರಲ್ಲ, ಒಂದು ಹನಿ ಮೈಲಿಗೆ ನೀರು ಸಿಡಿತು ಅಂದರೆ ಎಲ್ಲ ಮೈಲಿಗೆ ಆಯ್ತು ಅಂತಾರೆ. ಆದರೆ ಮೈಲಿಗೆ ನೀರು ತುಂಬಿತ್ತು, ಒಂದು ಹನಿ ಮಡ್ನೀರು ಸಿಡಿಸಿದರೆ ಯಾಕೆ ಮಡಿ ಆಗೋದಿಲ್ಲ? ಇವತ್ತಿನ ಪ್ರಶ್ನೆಗಳು. ಅದಕ್ಕೆ ಒಂದೇ ಒಂದು ದೃಷ್ಟಾಂತ, ಇಷ್ಟು ದೊಡ್ಡ ಹಾಲಿದೆಯಲ್ಲ, ಈ ಹಾಲಿನೊಳಗೆ ಒಂದು ನಿಂಬಿ ಹುಳಿ ಹಿಂಡಿದರೆ ಸಾಕಲ್ಲ ಒಡೆಯೋದಕ್ಕೆ. ಒಡೆಯೋದಕ್ಕೆ ಒಂದು ಹುಳಿ ನಿಂಬಿ ಹಿಂಡಿದರೆ ಸಾಕಲ್ಲ ನಾಶ ಆಗೋದಕ್ಕೆ. ಹೀಗಾಗಿ ಒಂದು ತಿಳಿದುಕೊಳ್ಳಿ, ಮಡಿ ಎಂಬುದು, ಶುದ್ಧತೆ ಎಂಬುದು, ಸದಾಚಾರ ಎಂಬುದು ಕಾಯೇನ ವಾಚ ಮನಸ ಇಂದ್ರಿಯೇಣ, ಇದೆಲ್ಲವೂ ಶುದ್ಧವಾಗಬೇಕು. ಅದಕ್ಕಾಗಿ ಹೇಳ್ತಾನೆ ಶುಚಿತ್ವಂ ದೈವಿಕಂ ಮಂಗಲಾಣಿ. ಅದಕ್ಕಾಗಿ ಹೇಳಿದ್ದು ಮುಂದೆ ಶುಚಿತ್ವ ಎಲ್ಲಿ ಬಳಸಬೇಕು ಗೊತ್ತಾ? ದೇವತಾರ್ಚನೆಯ ವಿಷಯದೊಳಗೆ, ದೇವತಾರ್ಚನೆ ಅಂತ ಇದೆಯಲ್ಲ, ಭಗವಂತನ ಅರ್ಚನೆ ಮಾಡುವುದಿದೆಯಲ್ಲ, ಆ ಸಂದರ್ಭದಲ್ಲಿ ಮಂಗಳ ಕಾರ್ಯಗಳಲ್ಲಿ ಇದು ಅತ್ಯಂತ ವಿಶಿಷ್ಟವಾದದ್ದು. ಹೀಗಾಗಿ ಪ್ರಾಯಶ್ಚಿತ್ತ ನಾನಾ ತರಹದ ವಿಶೇಷವಾಗಿರ್ತಕ್ಕಂತಹ ಚರ್ಚೆಗಳು, ಭಗವಂತನ ಕುರಿತು ವಿಶೇಷವಾದ ಚರ್ಚೆಗಳು, ಜ್ಞಾನಿಗಳ ಕುರಿತು ವಿಶೇಷವಾದ ಚರ್ಚೆಗಳು. ಯಾರಾದರೂ ಜ್ಞಾನಿಗಳು ಬಟ್ಟರೆ ಹೋಗಿ ಅವ್ರ ಜೊತೆ ಹರಟೆ ಹೊಡೆಯೋದಲ್ಲ, ಅನೇಕ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಮಾಡಿ ನಿಮಗೆ ತಿಳಿಯದೇ ಇದ್ದ ವಿಷಯಗಳನ್ನು ಕೇಳಿ ತಿಳಿದುಕೊಳ್ಳಿ. ಜ್ಞಾನಿಗಳು ಸಿಗೋದೇ ಬಹಳ ಕಷ್ಟ. ಅಂಥವರ ಜೊತೆಗೆ ಹೋಗಿ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿ ನಾನಾ ತರಹದ ವಿಷಯಗಳನ್ನು ಅರ್ಥೈಸಿಕೊಂಡರೆ ನಮ್ಮ ಜ್ಞಾನವೂ ಸಹಿತ ಬಹಳಷ್ಟು ವಿಸ್ತೃತವಾಗತ್ತೆ. ಅದನ್ನು ಬಿಟ್ಟು ಸುಮ್ಮನೆ ಹಾಳು ಹರಟೆ ಹೊಡೆಯೋದಿದೆಯಲ್ಲ, ಅದು ಸರಿಯಾಗಿರ್ತಕ್ಕಂಥದ್ದಲ್ಲ. ದೇವತಾರ್ಚನೆ ನಿರಂತರವಾಗಿ ಭಗವಂತನ ದೇವತಾರ್ಚನೆ ಮಾಡಿ, ಅದಕ್ಕಾಗಿ ಹೇಳಿದ ಯಾರ ಮನೆಯಲ್ಲಿ ತುಳಸಿ ವೃಂದಾವನದಿ ಸಾಲಿ ಗ್ರಾಮವು ಚಾರೋ ದ್ವಾದಶ ನಾಮ ಹರಿ ಚಕ್ರಾಂಕಿತದ ಶುಭ ಕಾಯವು. ಕೊನೆಗೆ ಹೇಳ್ತಾನೆ ಇಂದು ಜೀವನ ಮುಕ್ತ ನಮಗೆ ನೇಣ ಮಾಡುವ ನಯ್ಯಮ ಅಂತ ಮಹಿಪತಿದಾಸರು ಹೇಳ್ತಾರೆ. ಅದಕ್ಕಾಗಿ ನಿರಂತರವಾದ ದೇವತಾರ್ಚನೆ, ಮಂಗಲ ಕಾರ್ಯಗಳು, ವಿಶೇಷವಾದ ಪ್ರಾಯಶ್ಚಿತ್ತಗಳು, ಸಾಕಷ್ಟು ಪ್ರಾಯಶ್ಚಿತ್ತ ಇದೆ ನಮಗೆ. ಪ್ರಾಯಶ್ಚಿತ್ತ ಮಯೂಖ ಅಂತಲೇ ಒಂದು ಗ್ರಂಥ, ಸಾಕಷ್ಟು ಪ್ರಾಯಶ್ಚಿತ್ತಗಳು ಸಾಕಷ್ಟಿದೆ ಇವತ್ತಿನ ದಿವಸ. ಪ್ರಾಯಶ್ಚಿತ್ತ ಯಾಕಂದರೆ ನಾವೆಲ್ಲವೂ ಸಹಿತ ಅನೇಕ ತಪ್ಪುಗಳನ್ನು ಮಾಡೇ ಮಾಡ್ತೇವೆ, ಅದಕ್ಕೆಲ್ಲದಕ್ಕೂ ಪ್ರಾಯಶ್ಚಿತ್ತವೇ. ಪ್ರಾಯಶ್ಚಿತ್ತ ಇದೆ ಅನ್ನೋದಕ್ಕಾಗಿ ನಾವು ಇವತ್ತು ಇಷ್ಟಾರು ಮಾಡ್ತಾ ಇದ್ದೀವಿ. ಪ್ರಾಯಶ್ಚಿತ್ತ ಇಲ್ಲವೇ ಅಂದರೆ ತುಂಬ ಕಷ್ಟ. ಅದಕ್ಕಾಗಿ ಪ್ರಾಯಶ್ಚಿತ್ತದ ಬಗ್ಗೆ ಅರಿವು ನಮಗಿರಬೇಕು. ಅನೇಕ ಚರ್ಚೆಗಳನ್ನು, ವಿಶೇಷವಾದ ಚರ್ಚೆಗಳು ನೋಡಿ, 12 ವನವಾಸವನ್ನು ಪಾಂಡವರು ಒಂದು ದೊಡ್ಡದಾದ ದೃಷ್ಟ, ಒಂದು ತತ್ವವನ್ನು ಜಗತ್ತಿಗೆ ತಿಳಿಸಿಕೊಟ್ಟು. ಭೀಮಸೇನ್ ದೇವರು ಅಂತಾರೆ ಧರ್ಮರಾಜನಿಗೆ, ಯಾಕೆ ತಲೆ ಕೆಡಿಸಿಕೊಳ್ಳುತ್ತೀಯ, 12 ವನವಾಸ ತಾನೆ, ನಾವು ಮನೆಯಲ್ಲಿ ಕುಳಿತುಕೊಂಡ್ರೆ ಸಾಧನೆ ಮಾಡಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ 12 ಕಾಲ ನಮಗೆ ಭಗವಂತ ಒಂದು ದೊಡ್ಡ ಅವಕಾಶ ಮಾಡಿಕೊಟ್ಟಿದ್ದಾನೆ. ಈ 12 ಸಂಪೂರ್ಣವಾಗಿರ್ತಕ್ಕಂತಹ ಏನು ಅವಕಾಶ ಇದೆ, ಇದನ್ನು ಯಾಕೆ ನಾವು ಉತ್ತಮವಾಗಿ ಬಳಸಿಕೊಳ್ಳಬಾರದು? ಅನೇಕ ಜ್ಞಾನಿಗಳು, ಯತಿಗಳು, ವಿದ್ಯಾರ್ಥಿಗಳು, ಅವರ ಜೊತೆಗೆ ಎಂತಹ ವಿಶೇಷವಾದ ಚರ್ಚೆ ಗೋಷ್ಠಿ, ಭೀಮಸೇನ ದೇವರ ಅಧ್ಯಕ್ಷತೆಯೊಳಗೆ ಇದೆಲ್ಲವೂ ನಡೀತಾ ಇತ್ತು, ಅನೇಕ ತೀರ್ಥಕ್ಷೇತ್ರಗಳ ಸ್ನಾನ, ಈ ತರಹದ ಭಾಗ್ಯ ಯಾರಿಗೆ ಒದಗಿ ಬರ್ತದೆ? ಬಂದ ಆಪತ್ತನ್ನ, ಬಂದ ವಿಪತ್ತುಗಳನ್ನು ಯಾಕೆ ನಾವು ಸಾಧನಕ್ಕೆ ಬಳಸಿಕೊಳ್ಬಾರದು ಅಂತ ನೋಡಿ. ಆ ಆಪತ್ತುಗಳನ್ನು, ವಿಪತ್ತುಗಳನ್ನು ಸಾಧನಕ್ಕೆ ಬಳಸಿಕೊಂಡರೆ ಆ ಆಪತ್ತು ವಿಪತ್ತನೇ ಹೊರಟು ಓಡಿ ಹೋಗಬೇಕೇ ಹೊರತಾಗಿ ಅದಕ್ಕೆ ನಾವು ಹೆದರಬೇಕಾಗಿಲ್ಲ ಅಂತ. ಹೀಗಾಗಿ ದ್ವೈತವನದೊಳಗೆ ಇದ್ದುಕೊಂಡು ನಾವು ಮಾಡಿದ ಉಪಾಸನೆ ಎಂತಹ ಉಪಾಸನೆ, ಅದಕ್ಕಾಗಿ ತಿಳಿಸಿಕೊಟ್ಟ. ಇದು ಎಲ್ಲವೂ ಸಹಿತ ಪ್ರಧಾನವಾಗಿರತಕ್ಕಂಥದ್ದು ಮಹಾಭಾರತ ನಮಗೆ ಪ್ರತಿಯೊಂದು ದೃಷ್ಟಾಂತಗಳ ಮೂಲಕವಾಗಿ ತಿಳಿಸಿಕೊಡ್ತದೆ. ವಿಶಿಷ್ಟವಾದ ಆಚರಣೆಗಳು, ಸಮೈರ್ ವಿವಾಹಂ ಕುರುತೇನ ಹೀನೈಹಿ, ಸಮೈ ಸಖ್ಯಂ ವ್ಯವಹಾರಂ ಕಥಾಂಚ, ಗುಣೈರ್ ವಿಶಿಷ್ಟಾಂಶ ಪುರೋಧದಾತಿ ವಿಪಸ ನಯ ಸುನೀತಾಹ ಹೇಳ್ತಾನೆ. ಏನಂದರೆ ವಿಶಿಷ್ಟವಾಗಿ ತನ್ನ ಸರೀಕರೊಂದಿಗೆ ವಿವಾಹ ಮಾಡಿಕೊಂಡು, ಇವತ್ತಿನ ದಿವಸ ಇದರ ಬಗ್ಗೆ ಹೇಳುವುದು ತುಂಬ ಕಷ್ಟ. ಅಂತರ್ಜಾತಿಯ ವಿವಾಹಗಳನ್ನು ಮಾಡಿಕೊಳ್ಳಬೇಡಿ ಅಂತ ಹೇಳಿರೋದೊಂದು ದೊಡ್ಡ ಸಮಸ್ಯೆ ಇವತ್ತು. ಆದರೆ ಯೋಗ್ಯವಾಗಿರತಕ್ಕಂತಹ ಅವರವರ ಕುಲದೊಳಗೆ ಸಂಬಂಧಗಳು, ಪ್ರೀತಿ ಸ್ನೇಹ, ಅವರ ವಿಶೇಷವಾದ ಒಡನಾಟ, ಅವರ ಸಂಪ್ರದಾಯ,
ಇವರ ಸಂಪ್ರದಾಯ ಎರಡೂ ಒಂದೇ ಆದಾಗ ತಿಳಿದುಕೊಂಡಿರ್ತಾರೆ. ಪರಸ್ಪರವಾಗಿರ್ತಕ್ಕಂತಹ ಪ್ರೀತಿ ಸೌಹಾರ್ದದ ಮೂಲಕವಾಗಿ ಮದುವೆ ಮಾಡಿಕೊಂಡಾಗ ಸರಿಯಾಗಿ ಹೊಂದಾಣಿಕೆ ಆಗ್ತದೆ. ಅದನ್ನು ಹೊರತುಪಡಿಸಿ ನಾನು ಬೇರೆ ಬೇರೆ ಯಾವುದಕ್ಕೋ ಗಮನ ಸೆಳಿತೇನೆ ಅಂದರೆ ಅದರಿಂದ ಜಗತ್ತಿನೊಳಗೆ ಅಲ್ಲೋಲ ಕಲ್ಲೋಲವಾಗ್ತದೆ. ವರ್ಣ ಸಾಂಕರ್ಯಾದಿಗಳಿಂದ ದೊಡ್ಡದಾದ ದೋಷ ಪ್ರಪಂಚದೊಳಗೆ ಬಹಳಷ್ಟು ಕೆಟ್ಟ ಪರಿಣಾಮ ಬೀರುತ್ತದೆ ಅನ್ನುವಂತಹ ವಿಷಯವನ್ನು ವಿದುರ ತಾನು ತಿಳಿಸಿಕೊಟ್ಟ. ಅದಕ್ಕಾಗಿಯೇ ವಿದುರನು ಸಹಿತ ಮದುವೆ ಮಾಡಿಕೊಂಡದ್ದು ಅದೇ ತರಹದಲ್ಲಿ ತನ್ನ ಸರಿಯಾಗಿರತಕ್ಕಂತಹ ತನಗೆ ಒಪ್ಪುವಂತಹ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಂಡ ಹೊರತಾಗಿ ಬೇರೆಯ ವಿಷಯ ಕಡೆಗೆ ಅವನು ಗಮನ ಕೊಡಲಿಲ್ಲ. ಹಾಗೆ ವಿದುರ ತನ್ನ ಜೀವನದಲ್ಲಿ ತಾನು ಬದುಕಿ ತೋರಿಸಿದವನು ಸಾಕ್ಷಾತ್ ವಿದುರ. ಯೋಗ್ಯರಾದ ತನ್ನ ಸರಿಸಮಾನರೊಂದಿಗೆ ವಿವಾಹವನ್ನು ಮಾಡಿಕೊಳ್ಳುವುದಿದೆಯಲ್ಲ ಅದು ಯೋಗ್ಯವಾದದ್ದು. ಅಷ್ಟು ಮಾತ್ರ ಅಲ್ಲ, ಗೆಳತನವೂ ಅಷ್ಟೆ. ತನ್ನನ್ನು ತಾನು ಅರಿತುಕೊಳ್ಳುವಂತಹ ಕಷ್ಟದ ಸಹಾಯದೊಳಗೆ ಮಿತ್ರ ಸಹಾಯ ಮಾಡತಕ್ಕಂತಹ ಯೋಗ್ಯವಾದ ಗೆಳತನವನ್ನು ಯೋಗ್ಯವಾದ ವ್ಯಕ್ತಿಯ ಜೊತೆಗೆ ಗೆಳತನ ಮಾಡು. ವ್ಯವಹಾರಗಳನ್ನು ಮಾತನಾಡುವಾಗಲೂ ಸಹಿತ ಅಷ್ಟೇ ಇರಬೇಕು. ಅವನ ಬಗ್ಗೆ ಅವನಿಗೆ ಅರಿವಿರಬೇಕು, ಇವನ ಬಗ್ಗೆ ಇವನಿಗೆ ಅರಿವಿರಬೇಕು. ಅಂದಾಗ ಮಾತ್ರ ಅಂಥವ್ರ ಜೊತೆಗೆ ವ್ಯವಹಾರ ಮಾಡಿ. ಮಾತುಕತೆಗಳನ್ನು ಸುಮ್ಮನೆ ಯಾರೋ ಜೊತೆ ಮಾತುಕತೆಗಳನ್ನು ಆಡುವುದಲ್ಲ, ತನಗೆ ಅತ್ಯಂತ ಹತ್ತಿರವಾಗಿರತಕ್ಕಂತಹ ವ್ಯಕ್ತಿ ಅಂತಹ ವ್ಯಕ್ತಿಯ ಜೊತೆಗೆ ಮಾತುಕತೆಯನ್ನಾಡಿ ಅವನು ನಿಮ್ಮ ಜೊತೆಗೆ ಮಾತುಕತೆಯನ್ನು ಮಾಡ್ತಾನೆ. ಆದರೆ ಕೆಟ್ಟ ಜನರ ಜೊತೆಯಲ್ಲಿ, ದುಷ್ಟ ಜನರ ಜೊತೆಗೆ ಯಾವ ಸಂದರ್ಭದಲ್ಲೂ ಸಹಿತ ಸಂಬಂಧಗಳನ್ನು ಇಟ್ಟುಕೊಳ್ಳಬೇಡಿ, ಸರ್ವಥಾ ಇಟ್ಟುಕೊಳ್ಳಬೇಡಿ. ಹೀಗಾಗಿ ಯೋಗ್ಯರಾದವರ ಜೊತೆ ಸಂಬಂಧ ಇಟ್ಟುಕೊಳ್ಳಿ, ಅಂದಾಗ ಮಾತ್ರ ಜೀವನದಲ್ಲಿ ಸಾಧನೆ ಮಾಡಲಿಕ್ಕಾಗ್ತದೆ. ಕೆಟ್ಟವರ ಜೊತೆ ಯಾವ ಕಾಲದಲ್ಲೂ ಯಾವ ಸಂದರ್ಭದಲ್ಲೂ ಸಹಿತ ಸಂಬಂಧವನ್ನು ಇಟ್ಟುಕೊಳ್ಳಬೇಡಿ. ಇದು ಒಬ್ಬ ವಿದ್ವಾಂಸನ, ಒಬ್ಬ ಜ್ಞಾನಿಯ ವಿಶಿಷ್ಟವಾಗಿರತಕ್ಕಂತಹ ಆಚರಣೆ ಅಂತ ಹೇಳ್ತಾನೆ ಮಿತಂ ಭುಕ್ತೇ. ಅದಕ್ಕಾಗಿ ಹೇಳ್ತಾನೆ, ಬಹಳ ಸುಂದರವಾದ ವಿಷಯವನ್ನು ಹೇಳಿದ. ಏನಿಲ್ಲ, ಸಂವಿಭಜ್ಯಾಶ್ರಿತೆಭ್ಯ ಮಿತಂ ಸ್ವಪಿತ್ಯಮಿತಂ ಕರ್ಮಂ ಕೃತ್ವಾ ದದಾತಿ ಅಮಿತ್ರೇಷು ಅಪಿ ಯಾಚಿತಸ್ಸನ್ ತಂ ಆತ್ಮವಂತಂ ಪ್ರಜಹತ್ಯನರ್ಥಾ ಹೇಳ್ತಾನೆ. ಏನು ಅಂದರೆ, ತನ್ನ ಆಶ್ರಿತರಂದು ಜೊತೆಗೂಡಿಕೊಂಡು ಹಂಚಿಕೊಂಡು ಪರಮಿತವಾದ ಊಟವನ್ನು ಮಾಡಿ, ತನಗೆ ಏನು ಸಿಕ್ಕಿದೆಯೋ ಅದೇ ಪದಾರ್ಥವನ್ನು ನಾಲ್ಕು ಜನರೊಳಗೆ ಹಂಚಿಕೊಂಡು ತಿನ್ನುವುದಿದೆಯಲ್ಲ, ಆದರೆ ಹಾಗೆ ತಿನ್ನದೆ ನಮ್ಮಷ್ಟಕ್ಕೆ ನಾವೇ ಹೊಟ್ಟೆ ತುಂಬಿಕೊಂಡ್ರೆ ಕಾಗೆಗಿಂತಲೂ ಕಡೆಯಾಗ್ತೇವೆ ಅಂತ. ಕಾಗೆ ಒಂದಗಳವನ್ನು ಕಂಡರೆ ತನ್ನ ಬಳಗವನ್ನು ಕಾಕಾ ಎಂದು ಕರೆಯಿತು ಅಂತ ಮಂಕುತಿಮ್ಮನ ಕಗ್ಗದೊಳಗೆ ಹೇಳ್ತಾ ಡಿ ವಿ ಜಿಯವರು. ಅಂದರೆ ಕಾಗೆಗಿರುವಷ್ಟು ವಿಶೇಷವಾದ ಜ್ಞಾನ ನಮಗಿಲ್ಲ ಅಂದರೆ. ಹೀಗಾಗಿ ಸ್ವಾರ್ಥವನ್ನು ಬಿಡಬೇಕು, ಇರುವ ಪದಾರ್ಥವನ್ನು ನಾಲ್ಕು ಜನರಿಗೆ ಹಂಚಿ ಅದನ್ನು ಎಲ್ಲರಿಗೂ ಕೊಟ್ಟು, ಕಿರಾತ ಹೂಣಂದ್ರ ಪುಲಿಂದ ಪುಲ್ಕಸ ಅಭೀರ ಕಂಕ ಯವನ ಖಸಾದಯ. ಅದಕ್ಕಾಗಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಒಂದು ದೇವಸ್ಥಾನ ಕಟ್ತೀರಾ, ಒಂದು ದೇವರ ಪ್ರತಿಷ್ಠಾಪನೆ ಮಾಡ್ತೀರಾ, ಎಲ್ಲಿವರೆಗೆ ಹೇಳ್ತಾರೆ, ಎಲ್ಲ ಬ್ರಾಹ್ಮಣರಿಂದ ಹಿಡಿದುಕೊಂಡು ಎಲ್ಲ ಜಾತಿ ಎಲ್ಲ ವರ್ಣದವರು ಪಾಖಂಡಿಗಳು ಎಲ್ಲರಿಗೂ ಸಹಿತ, ಸವಚರು ಚಾಂಡಾಲರು ಎಲ್ಲರಿಗೂ ಸಹಿತ ವಿಶೇಷವಾದ ಭೋಜನ ಮಾಡಿಸಿ ಅಂತ ನಮ್ಮ ಶಿಲ್ಪಶಾಸ್ತ್ರದಲ್ಲಿ ಅದಕ್ಕೆ ಬಂದ ತಂತ್ರಸಾರ ಸಂಗ್ರಹದಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡಿಕೊಡ್ತಾರೆ. ಹಾಗೆ ಎಲ್ಲ ವರ್ಣದವರು ಎಲ್ಲ ಜನಾಂಗದವರು ಎಲ್ಲ ತರಿಯು ಎಲ್ಲರಿಗೂ ವಿಶೇಷವಾದ ಭೋಜನ ಮಾಡಿಸಿ ಎಲ್ಲರ ಜೊತೆಗೆ ಹಂಚಿಕೊಂಡು ಊಟ ಮಾಡಿ ಅಪರಿಮಿತವ ವಿಶೇಷವಾಗಿರ್ತಕ್ಕಂತಹ ಮಾತನ್ನು ಹೇಳ್ತಾರೆ. ಒಂದು ಮಿತವಾಗಿರತಕ್ಕಂತಹ ಭೋಜನ ಎಲ್ಲರ ಜೊತೆಗೆ ಹಂಚಿಕೊಂಡು ಮಾಡಿ. ಅಷ್ಟು ಮಾತ್ರ ಅಲ್ಲ, ಯಾರು ಮಿತವಾಗಿ ನಿದ್ರೆ ಮಾಡ್ತಾನೆ ಅವನು ತುಂಬ ಸಾಧನೆ ಮಾಡ್ತಾನೆ. ಅತಿಯಾಗಿ ನಿದ್ರೆ ಮಾಡುವುದರಿಂದ ಮನುಷ್ಯನಿಗೆ ಆಲಸ್ಯ ಬರ್ತದೆ, ಸುಸ್ತಾಗ್ತದೆ, ಅದು ಸರಿಯಾಗಿರತಕ್ಕಂಥದ್ದಲ್ಲ, ಕ್ರಿಯಾಶೀಲತೆಯನ್ನು ಕಳೆದು ಹೋಗ್ತದೆ. ಅದಕ್ಕಾಗಿ ಹೇಳರು, ಅತ್ಯಶಕ್ತಿಯೇತು ನಿದ್ರಾದೌ ಪುನರೇವ ಸಮಪ್ಯಸೇತ. ನಿದ್ರೆ ಬಂತ, ಸುಮ್ಮನೆ ಸ್ವಲ್ಪ ಹೀಗೆ ಅಡ್ಡಾದಂಗೆ ಮಾಡಬೇಕು, ಕಣ್ಣಿಂದ ಪೂರ್ಣ ನಿದ್ದೆ ಬರೋದಿಲ್ಲ, ತಕ್ಷಣ ಮತ್ತೆ ಎಚ್ಚರ ಆಯಿತು ಅಂದರೆ ಕೈಯಲ್ಲಿ ಗ್ರಂಥ ಹಿಡಿಬೇಕಂತ. ಎಷ್ಟು ಸಾಧ್ಯ ಇದೆಯೋ ಅಷ್ಟು ಗ್ರಂಥಗಳನ್ನು ಓದಿ ಕೇಳಿ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದಕ್ಕೆ. ಅಷ್ಟು ಮಾತ್ರ ಅಲ್ಲ, ಹೀಗೆ ಒಬ್ಬ ವ್ಯಕ್ತಿಗೆ ಆಗಿರತಕ್ಕಂತಹ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲವೂ ಸಹಿತ ಇರಬೇಕು ಅಂತ ಹೇಳಿ ಬಹಳ ಸುಂದರವಾದ ವಿಷಯಗಳನ್ನು ಸಹಿತ ಪ್ರಸ್ತಾಪವನ್ನು ಮಾಡಿದ್ದಾನೆ. ಇನ್ನು ಸಾಕಷ್ಟು ವಿದುರ ಅನೇಕ ವಿಷಯಗಳನ್ನು ಮತ್ತೆ ತಿಳಿಸ್ತಾನೆ, ನಾಳೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಯವರೆಗೆ ಸಂಖ್ಯಾ ಸಂಬಂಧದ ವಿಷಯಗಳನ್ನು ಹೇಳಿ, ಇನ್ನು ಕೆಲವು ವಿಷಯಗಳನ್ನು ಜೀವನದಲ್ಲಿ ಮನುಷ್ಯ ತಾನು ಅಳವಡಿಸಿಕೊಂಡರೆ ಹೇಗೆ ಉದ್ಧಾರನಾಗ್ತಾನೆ, ಅಳವಡಿಸಿಕೊಳ್ಳುವ ವಿಷಯಗಳು ಯಾವುದು, ಬಿಡುವ ವಿಷಯ ಯಾವುದು, ಅವೆಲ್ಲ ವಿಷಯಗಳನ್ನು ಮತ್ತೆ ನಾಳಿನ ದಿವಸ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಮಧ್ಯೇಶ ಅರ್ಪಣಮಸ್ತು, ಶ್ರೀಕೃಷ್ಣ ಅರ್ಪಣಮಸ್ತು.